ಮಾತಾಡಿರಲೆ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನಾ ಕೋಟ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರ್ಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ದೈಜಿ ವರ್ಡ್ ಕಾಂತಿಪ್ಪು ಎಲ್ಲ ವೀಕ್ಷಕರಿಗೆ ಹಾಯ್ ಮಾತಾಡೋರಲೆ. ಇದು ಕುಂದಾಪುರ ಭಾಷಾಂಗ ಇಪ್ಪು ಖುಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿ ಬುಧವಾರ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ನಿಮ್ಮ ನೆಚ್ಚಿನ ಕುಂದಾಪುರದ ಕನ್ನಡ ಪ್ರೋಗ್ರಾಮ್ ಹಾಯ್ ಮಾತಾಡೋರಲೆ ಕಾರ್ಯಕ್ರಮ ಪ್ರಸಾರವಾಗ್ತಿತ್ತು. ಹಾಗೆ ಇವತ್ತು ಒಂದು ಸ್ಪೆಷಲ್ ದಿನ ಅಂತಲೇ ಹೇಳೋಕೆ ಇಷ್ಟಪಡ್ತೆ. ಅಂತಕ್ಕಂತಲೇ ಹೇಳಿದ್ರೆ ನಿಮ್ಮ ನೆಚ್ಚಿನ ಹಾಯ್ ಮಾತಾಡೋರಲೆ ಕಾರ್ಯಕ್ರಮ 75 ಸಂಚಿಕೆಯನ್ನು ಪೂರೈಸಿತು. ಇದರ ಎಲ್ಲ ಕ್ರೆಡಿಟ್ ನಮ್ಮ ವೀಕ್ಷಕರಿಗೆ ಹೋಯ್ತಂದೇಳಿ ಹೇಳೋಕೆ ನಾನು ಇಷ್ಟಪಡ್ತೆ. ಅದೇ ರೀತಿ ಈ ಹಾಯ್ ಮಾತಾಡೋರಲೆ ಕಾರ್ಯಕ್ರಮದ ಬಗ್ಗೆ ನಾನು ಒಂಚೂರು ಹೇಳಿದ್ದಾರೆ. 2 ವರ್ಷಗಳ ಹಿಂದೆ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡ್ತು. ಫಸ್ಟ್ ಲಾಕ್ಡೌನಲ್ಲಿ ನಮ್ಮ ಹಾಯ್ ಮಾತಾಡೋರಲೆ ಕಾರ್ಯಕ್ರಮ ಶುರು ಮಾಡ್ತು. ಈ ಕಾನ್ಸೆಪ್ಟ್ ಯಾಕೆ ಬಂತಪ್ಪ ಅಂತೇಳಿ ಹೇಳಿದ್ರೆ, ನಮ್ಮ ಕುಂದಾಪುರ ಕಡೆಯಲ್ಲಿ ಸುಮಾರು ಜನ ಪ್ರತಿಭೆಗಳಿದ್ದರು, ಬೇರೆ ಬೇರೆ ಕ್ಷೇತ್ರದಂಗೆಲ್ಲ ಗುರುತಿಸ್ಕೊಂಡಿಬ್ಬರಿದ್ದರು. ಸೊ ಅಂಥವ್ರನ್ನ ಕರೆಸಿ ನಮ್ಮ ಸ್ಟುಡಿಯೋದಲ್ಲಿ ಒಂದು ಇಂಟರ್ವ್ಯೂ ಮಾಡಿ ಜನರಿಗೆ ಪರಿಚಯ ಮಾಡುವಂಥ ಒಂದು ಉದ್ದೇಶ ನಮ್ಮದಾಗಿತ್ತು. ಹಾಗಾಗಿ ಫಸ್ಟ್ ಲಾಕ್ಡೌನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೆ. ಇಷ್ಟೊಳಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇಬ್ಬರು ಅಂತೇಳಿ ಹೇಳಿದ್ರೆ ರಂಗಭೂಮಿಯಲ್ಲಾಗಿರ್ಬೋದು, ಹಾಗೆ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇಬ್ಬರು, ಅದೇ ರೀತಿ ಒಂದು ನೃತ್ಯದಲ್ಲಿ, ಹಾಗೆ ಸ್ಪೋರ್ಟ್ಸ್ ಅಲ್ಲಿ, ಹಾಗೆ ಮತ್ತೆ ಸಿಂಗರ್ಸ್, ಮುಖ್ಯವಾಗಿ ಸಿಂಗರ್ಸ್ ಮತ್ತೆ ಬಾಲ ಪ್ರತಿಭೆಗಳು. ನಮ್ಮ ಕುಂದಾಪುರದ ಕಡೆಯಲ್ಲಿ ತುಂಬಾ ಜನ ಬಾಲ ಪ್ರತಿಭೆಗಳಿದ್ರು, ಅವರನ್ನು ಕೂಡ ನಾವು ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿತ್ತು. ಹಾಗೆ ಅವರ ಪ್ರತಿಭೆಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ ಪರಿಚಯ ಮಾಡಿತ್ತು. ಅದು ಇವತ್ತು ನಾವು 75ನೇ ಸಂಚಿಕೆಯಲ್ಲಿ ಇತ್ತು. ತುಂಬಾ ಖುಷಿ ಆಗ್ತಾ ಇತ್ತು. ಎಂತಕ್ಕಂತಲೇ ಹೇಳಿದ್ರೆ 75 ಸಂಚಿಕೆಯನ್ನ ಪೂರೈಸುವುದಂತೇಳಿ ಹೇಳಿದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ಪ್ರತಿ ಸಂಚಿಕೆಯಲ್ಲಿ ಒಬ್ಬೊಬ್ಬರನ್ನ ಗೆಸ್ಟನ್ನು ಕರೆಸಿ ನಾವು ಅಂದರೆ ಪರಿಚಯ ಮಾಡ್ತಾ ಇತ್ತು. ನಾವು ಅಂದರೆ ನಮಗೆ ಸ್ಟಾರ್ಟಿಂಗ್ ನಾವು ಹೆಂಗೆ ಕಾರ್ಯಕ್ರಮ ಶುರು ಮಾಡಿತ್ತು, ಸ್ವಲ್ಪ ಟೈಮ್ ಹೋದ್ಮೇಲೆ ಅವರೇ ಫೋನ್ ಮಾಡ್ತಾ ಇದ್ರು. ಅಂದರೆ ಯಾರು ಗೆಸ್ಟ್ ಎಲ್ಲ ಬಂದಿದ್ರು, ಹಾಗೆ ಪ್ರೋಗ್ರಾಮನ್ನೆಲ್ಲ ಕಂಡ್ಕೊಂಡು ನಮ್ಗೆ ಫೋನ್ ಮಾಡಿರು, ಹೋ ಇಲ್ಲ ನಮ್ಮ ಕಡೆ ಇಂಥ ಒಬ್ಬರು ಪ್ರತಿಭೆ ಇದ್ರು, ಸೊ ಅವರನ್ನು ನೀವು ನಿಮ್ಮ ಕಾರ್ಯಕ್ರಮದಂಗೆ ಪರಿಚಯ ಮಾಡಿ ಅಂತೇಳಿ ಹೇಳಿರು. ಸೊ ಅವರು ಯಾರೆಲ್ಲ ನಮಗೆ ಫೋನ್ ಮಾಡಿ ಹೇಳಿರು, ನಾವು ಕೂಡ ಅವರನ್ನು ಕರೆಸಿ ಇವತ್ತು ನಮ್ಮ ಕಾರ್ಯಕ್ರಮದಂಗೆ ಪರಿಚಯ ಮಾಡಿತ್ತು. ತುಂಬ ಖುಷಿ ಆಗ್ತಾ ಇತ್ತು ಇವತ್ತು 75ನೇ ಸಂಚಿಕೆ ಅಂತೇಳಿ ಹೇಳೋಕೆ. ಹಾಗೆ ಇಷ್ಟು ದಿನ ಕಾರ್ಯಕ್ರಮದಂಗೆ ನನ್ನೊಟ್ಟಿಗೆ ಒಬ್ಬೊಬ್ಬರು ಅತಿಥಿಗಳು ಇರ್ತಿದ್ರು, ಆದರೆ ಇವತ್ತು 75ನೇ ಸಂಚಿಕೆ ಅಲ್ಲ, ತುಂಬ ಸ್ಪೆಷಲ್ ಆಗಿತ್ತು. ಹಾಗೆ ಇವತ್ತಿನ ಕಾರ್ಯಕ್ರಮದಾಗ ನಾನು ಒಬ್ಬಳೇ ಇದ್ದೆ. ಸೊ ನೀವು ಕೂಡ ಥಿಂಕ್ ಮಾಡ್ತಾ ಇದ್ರೆ ಇವತ್ತು ಯಾರನ್ನ ಇವ್ರು ಪರಿಚಯ ಮಾಡ್ತಾ ಇದ್ರು, ಯಾವ ಫೀಲ್ಡಲ್ಲಿ ಇಪ್ಪರು ನನ್ನ ಪರಿಚಯ ಮಾಡ್ತಾ ಇದ್ರು ಅಂತ ಹೇಳಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಂಗೆ ಇಷ್ಟು ಅಂದ್ರೆ ಈ ಹಿಂದಿನ ಸಂಚಿಕೆಯಲ್ಲಿ ಎಲ್ಲ ಗೆಸ್ಟ್ ಎಲ್ಲ ಬಂದಿದ್ರಲ್ಲ, ಸೊ ಅವರು ಒಂದು ನಮ್ಮ ಕಾರ್ಯಕ್ರಮದ ಬಗ್ಗೆ, ಹಾಗೆ ಕುಂದಾಪುರ ಕನ್ನಡದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿರ, ಅಂದ್ರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಹ್ಯಾಂಗ್ ಅನಿಸ್ತ ಅಂತೇಳಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ನಾನು ಜಾಸ್ತಿ ಮಾತಾಡೋದಿಲ್ಲ, ನಮ್ಮ ಅತಿಥಿಗಳು ಅಂದ್ರೆ ಈ ಹಿಂದಿನ ಸಂಚಿಕೆಯಲ್ಲಿ ಬಂದಿಬ್ಬರೆಲ್ಲ ಈಗ ಕಾರ್ಯಕ್ರಮದ ಒಂದು ಮೂಲಕ ಮಾತಾಡ್ತಾ ಇದ್ರು. ಕಣ್ಕೊಂಡಪ್ಪ ಬನ್ನಿ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮೆಲ್ಲರ ಪ್ರೀತಿಯ ಕಲಾಶ್ರೀ ಧನ್ವಿತ. ಉಡುಪಿಯ ಒಂದು ಹೆಸರಾಂತ ಚಾನೆಲ್ ಡೈಜಿ ವರ್ಲ್ಡ್ ನಲ್ಲೇ ಪ್ರತಿ ಬುಧವಾರ ಹಾಯ್ ಮಾತಾಡಿರುವಲೇ ಅಂತ ಒಂದೊಳ್ಳೆ ಕಾರ್ಯಕ್ರಮ ಬರ್ತಿತ್ತು. ಅದೀಗ ಯಶಸ್ವಿಯಾಗಿ 75ನೇ ಸಂಚಿಕೆಯನ್ನ ಮುಗಿಸಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಪರಿಚಯಿಸಿತ್ತು. ಹಾಗೆ ಅದರಲ್ಲಿ ನನ್ನನ್ನು ಕೂಡ ಕರೆದು ಪರಿಚಯಿಸಿದ್ರು. ಇದು ನನಗೆ ತುಂಬಾನೇ ಖುಷಿಯಾಯಿತು. ಹಾಗೆ ಈ ಒಂದು ಕಾರ್ಯಕ್ರಮ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಿತ್ತು. ಇದೀಗ 75ನೇ ಸಂಚಿಕೆಯೊಂದಿಗೆ ಯಶಸ್ವಿಯಾಗಿ ಮುಗಿಸಿದೆ. ಈ ಕಾರ್ಯಕ್ರಮ ನಮ್ಮ ಉಡುಪಿಯಲ್ಲೂ ಹಾಗೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಬರ್ತಿತ್ತಂತ ಹೇಳಕ್ಕೆ ನನಗೆ ತುಂಬಾನೇ ಹೆಮ್ಮೆ ಆಗಿತ್ತು. ಈ ಒಂದು ಕಾರ್ಯಕ್ರಮದ ಡೈಜಿ ವರ್ಲ್ಡ್ ಚಾನೆಲ್ಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದ. ಸ್ನೇಹಿತರೆ, ಡೈಜಿ ವರ್ಲ್ಡ್ ಮಾಧ್ಯಮದಲ್ಲಿ ಕಳೆದ 75 ಸೀರಿಯಲ್ ಮುಖಾಂತರ ಹಾಯ್ ಮಾತಾಡುವ ಅನ್ನುವಂಥ ಕುಂದಾಪುರ ಭಾಷೆ ನಡಾವಳಿ ಸಂಸ್ಕೃತಿಯನ್ನು ಉದ್ದೇಶಿಸಿ ಮತ್ತು ಆ ಕಲಾ ಜಗತ್ತಿನಲ್ಲಿ ಗುರುತಿಸಿಕೊಂಡಿರುವಂಥ ಅನೇಕ ಪ್ರತಿಭಾವಂತ ಸಾಧಕರನ್ನು ಪರಿಚಯ ಮಾಡಿಸುವಂಥ ಕಾರ್ಯಕ್ರಮ ಇದು. ಡೈಜಿ ವರ್ಲ್ಡ್ ದೇಶ ಮತ್ತು ವಿದೇಶದಲ್ಲಿ ಭಾಳ ದೊಡ್ಡ ಹೆಸರನ್ನು ಗಳಿಸಿಕೊಂಡಿರುವಂತೆ ಇತ್ತೀಚಿಗಿನ ಮಾಧ್ಯಮಗಳಲ್ಲಿ, ಸ್ಥಳೀಯ ಮಾಧ್ಯಮಗಳಲ್ಲಿ ಭಾಳ ಮುಖ್ಯವಾಗಿ
ಅತ್ಯಂತ ಶ್ರೇಷ್ಠವಾದದ್ದು ಎಂದು ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆಯ ಸಂಗತಿ. ನನಗೆ ಈ ತರದ ಒಂದು ಕಾರ್ಯಕ್ರಮ 75ನೇ ಎಪಿಸೋಡ್ ಅನ್ನು ಕಾಣ್ತಾ ಇದೆ ಅಂತ ಹೇಳಿ ಕೇಳಿದಾಗಲೇ ನನಗೆ ಬಹಳ ಸಂತೋಷ ಆಯಿತು. ಇದೊಂದು ಅವಿಸ್ಮರಣೀಯವಾದಂಥ ಒಂದು ದಿನ. ಡೈಜಿ ವರ್ಲ್ಡ್ಗೆ ಮಾತ್ರ ಅಲ್ಲ, ಈ ಮಾಧ್ಯಮವನ್ನು ವೀಕ್ಷಿಸುವಂಥ ಅಪಾರ ಪ್ರಮಾಣದ ಸ್ಥಳೀಯ, ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ವೀಕ್ಷಕ ಬಾಂಧವರಿಗೆ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನನಗೆ ಅನಿಸ್ತದೆ. ಕುಂದಾಪುರ ಭಾಷೆ ಮತ್ತು ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ ಒಂದು ಭೌಗೋಳಿಕ ಸರಹದ್ದು. ಇವತ್ತಿನ ಉಡುಪಿ ಜಿಲ್ಲೆಯ ಕಲ್ಯಾಣಪುರ ಹೊಳೆಯಿಂದ ಬ್ರಹ್ಮಾವರ, ಸಾಸ್ತಾನ, ಸಾಲಿಗ್ರಾಮ, ಕೋಟೇಶ್ವರ, ಕುಂದಾಪುರ, ಬೈಂದೂರು, ಹಾಗೆ ಈ ಕಡೆಯಿಂದ ಕೊಲ್ಲೂರು, ಹಾಲಾಡಿ, ಶಿರೂರು, ಹೆಬ್ರಿ, ಜೊತೆಗೆ ವಾಪಸ್ ಬ್ರಹ್ಮಾವರನ ಸುತ್ತಾಡುವಂಥ ಈ ಭೂಮಿಕೆಯಲ್ಲಿ ಅನೇಕ ಪ್ರತಿಭಾವಂತರು ಕುಂದಾಪುರ ಭಾಷೆ ಮತ್ತು ಸಂಸ್ಕೃತಿಯ ಮೂಲಕ ಪ್ರಚಾರಕ್ಕೆ ಬಂದವರು. ನನಗೆ ಈ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು. ಒಂದು ಕಾರಣ, ಈ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಅತಿಥಿಯಾಗಿ ಡೈಜಿ ವರ್ಲ್ಡ್ನಲ್ಲಿ ಭಾಗವಹಿಸಿದವನು. ನನ್ನ ಪರಿಚಯ ಅಫ್ಕೋರ್ಸ್ ಈಗ ಕರ್ನಾಟಕ ಮತ್ತು ದೇಶ ವಿದೇಶಗಳಲ್ಲಿ ಒಂದಷ್ಟು ಬರಹಗಾರನಾಗಿ, ಒಬ್ಬ ಅಧ್ಯಾಪಕನಾಗಿ ಕಳೆದ 30-33 ವರ್ಷಗಳಿಂದ ಪ್ರಚಲಿತನಾಗಿದ್ದರೂ ಕೂಡ ಅದು ಬೌದ್ಧಿಕವಾಗಿ ಮತ್ತು ಅಕಾಡೆಮಿಕ್ ಆದಂಥ ಒಂದು ಜಗತ್ತಿಗೆ ಮಾತ್ರ ಪರಿಚಯ ಆಗಿದ್ದೆ. ನಾನು ಕುಂದಾಪುರದ ಬಾರುಕುರಿನವನಾಗಿದ್ದರೂ ಕೂಡ ಮಾಧ್ಯಮದ ಮುಖಾಂತರ ಒಂದಷ್ಟು ಪತ್ರಿಕೆಗಳಲ್ಲಿ ಮತ್ತು ಚಾನಲ್ಗಳಲ್ಲಿ, ಟಿ ವಿ ಚಾನಲ್ಗಳಲ್ಲಿ ನಾನು ಪರಿಚಯ ಆಗಿದ್ದರೂ ಕೂಡ ಕುಂದಾಪುರ ಅನ್ನುವಂತಹ ಭಾಷೆ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ ಭೌಗೋಳಿಕ ಸರಹದ್ದಿನ ಒಳಗಡೆ ನಾನು ಹೆಚ್ಚು ಪ್ರಚಾರಕ್ಕೆ ಬಂದಿರುವಂಥದ್ದು ಡೈಜಿ ವರ್ಲ್ಡ್ನವರು ಹಾಯ್ ಮಾತಾಡುವಲೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂದರ್ಭದಲ್ಲಿ ನಾನು ಹೆಚ್ಚು ಮೂಲೆ ಮೂಲೆಗೆ, ಕುಂದಾಪುರ ಜಗತ್ತಿನ ಮೂಲೆ ಮೂಲೆಗೆ ನಾನು ಪರಿಚಯ ಆಗಿರುವಂಥದ್ದು. ಆ ಕಾರಣಕ್ಕಾಗಿ ಡೈಜಿ ವರ್ಲ್ಡ್ ಮಾಧ್ಯಮವನ್ನು ನಾನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ. ಹಾಯ್, ನಮಸ್ಕಾರ, ನಾನು ದೀಕ್ಷಾ ಎಸ್ ಎಂ ಬ್ರಹ್ಮ ಅವರ. ಹಾಯ್ ಮಾತಾಡೋರಲ್ಲೇ ಕಾರ್ಯಕ್ರಮದಂಗೆ ನನ್ನ ಒಂದು ಕರೆಸಿ ಇಡೀ ಎಲ್ಲ ಜನರಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟದಕ್ಕೆ ಡೈಜಿ ವರ್ಲ್ಡ್ ಚಾನಲ್ನವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ. ಹಾಗೆ ನನ್ನ ಜೊತೆ ಕೂತು ನಿರೂಪಣೆ ಮಾಡಿದಂಥ ಪ್ರಗತಿ ಪುತ್ರನವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮಿಂದ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮೂಡಿ ಬರಲಿ, ಹಾಗೆ ಕುಂದಾಪುರ ಜನರನ್ನ ಆದಷ್ಟು ಕುಂದಾಪುರದ ಪ್ರತಿಭೆಗಳಿಗೆಲ್ಲ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೆ. ಹಾಗೆ ಇನ್ನೂ ಹೆಚ್ಚಿನ ಪ್ರೋಗ್ರಾಮ್ಗಳು ನಿಮ್ಮ ಚಾನಲಿಂದ ಬರಲಿ ಅಂತ ಹೇಳಿ ಹೇಳ್ತಾ ಇದ್ದೆ. ಆಲ್ ದ ಬೆಸ್ಟ್. ಹಾಯ್, ನಮಸ್ಕಾರ, ನಾನು ನಿಮ್ಮ ಶ್ರೀಧರ್ ಉಡುಪ, ಮಾಡರ್ನ್ ಮಹಾಭಾರತ ಪಿಕ್ಚರಿನ ಡೈರೆಕ್ಟರ್. ಇವತ್ತು ನಾನೊಂದು ವಿಚಾರ ನಿಮ್ಗೆ ಹೇಳಕ್ಕೆ ಬಂದದ್ದು. ಆ ವಿಚಾರ ಎಂತ ಅಂದರೆ, ಡೈಜಿ ವರ್ಲ್ಡ್ ಚಾನಲ್ ಅವರಿಗೆ ಮೊತ್ತ ಮೊದಲ ಬಾರಿಗೆ ನಾನು ಅವರಿಗೆ ಸಹಸ್ರ ಸಹಸ್ರ ಧನ್ಯವಾದ ಹೇಳಕ್ಕೆ ಬಯಸಿದೆ. ಎಂತಕ್ಕಂತ ಹೇಳಿದರೆ, ಡೈಜಿ ವರ್ಲ್ಡ್ ಚಾನಲ್ ಅವರು ಪ್ರತಿ ವಾರ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು. ಆ ಪ್ರೋಗ್ರಾಮ್ ಹೆಸರು ಹಾಯ್ ಮಾತಾಡೋರಿ ಎಲೆ ಅಂತ ಹೇಳಿ. ಆ ಪ್ರೋಗ್ರಾಮಲ್ಲಿ ಕುಂದಾಪುರದಲ್ಲಿರುವ ಅನೇಕ ಪ್ರತಿಭಾನ್ವಿತ ಸಾಧಕರ ಸಾಧನೆ ಪರಿಚಯ ಮಾಡುವಂಥ ಕಾರ್ಯಕ್ರಮ ಅದು. ಪ್ರತಿ ವಾರ ಒಬ್ಬೊಬ್ಬರು ಸಾಧಕರು. ಆ ರೀತಿ ಕಾರ್ಯಕ್ರಮದಲ್ಲಿ ಒಂದು ವಾರ ನಾನು ಮಾತಾಡಿದ್ದೆ, ನನ್ನ ಅನುಭವ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೆ. ಜೊತೆಗೆ ನನ್ನ ವಿಮೋಚನೆ ಪಿಕ್ಚರ್ ಕಿರುಚಿತ್ರ ವಿಮೋಚನೆ ಬಗ್ಗೆ ಮತ್ತು ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿರುವ ನನ್ನ ಮಾಡರ್ನ್ ಮಹಾಭಾರತದ ಪಿಕ್ಚರ್ ಬಗ್ಗೆಯೂ ಅದರೊಳಗೆ ನಾನು ನನ್ನ ಅನುಭವಗಳನ್ನು ಹಂಚಿಕೊಂಡಿದ್ದೆ. ಆದ್ದರಿಂದ ಇದೊಂದು ಒಳ್ಳೆಯ ಕಾರ್ಯಕ್ರಮ. ತುಂಬ ಪ್ರತಿಭಾನ್ವಿತರಿಗೆ ಈ ಕಾರ್ಯಕ್ರಮದ ಮೂಲಕ ಒಂದು ಒಳ್ಳೆಯ ವೇದಿಕೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಕ್ಕೆ ಡೈಜಿ ವರ್ಲ್ಡ್ ಚಾನಲ್ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸಿದೆ. ನಮಸ್ಕಾರ, ಧನ್ಯವಾದ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜೀ ಕನ್ನಡ ಕನ್ನಡದ ಕಣ್ಮಣಿ ಖ್ಯಾತಿಯ ಮನೀಶ್ ಪಿಶಡಿ ಮಾತನಾಡ್ತಾ ಇದ್ದೆ. ಕುಂದಾಪುರ ಕನ್ನಡದ ಒಂದು ಜನಪ್ರಿಯ ಕಾರ್ಯಕ್ರಮ ಹಾಯ್ ಮಾತಾಡ್ರಲ್ಲ ನಿನ್ನೆ ಮೊನ್ನೆ ಶುರುವಾದಂಗಿದ್ರೂ ಈ ಕಾರ್ಯಕ್ರಮಕ್ಕೆ ಇವತ್ತಿಗೆ 75ನೇ ಎಪಿಸೋಡನ್ನು ಪೂರೈಸಿದೆ. ಹಾಗಂದರೆ 75 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಪ್ರತಿಭಾನ್ವಿತ ಪ್ರತಿಭೆಗಳನ್ನು ಬೆಳಕಿಗೆ ತರಲಿಕ್ಕೆ ಈ ಕಾರ್ಯಕ್ರಮದ
ಪಾಲು ಎಷ್ಟೋ ಇದೆ, ಹಾಗೆ ಎಂಥ ಕುಗ್ರಾಮದಲ್ಲಿರುವಂತಹ ಪ್ರತಿಭೆಗಳನ್ನು ಇವರ ಚಾನೆಲ್ ಮೂಲಕ ಸಾಕಷ್ಟು ಜನರಿಗೆ ತೋರಿಸಿಕೊಡುವಂಥ ಅದ್ಭುತವಾದಂಥ ಸಾಮಾಜಿಕವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಶ್ರೀ ದೇವರು ಇನ್ನೂ ಸಾಕಷ್ಟು, ಈಗ ಬರೀ 75 ಇನ್ನು 750 ಎಪಿಸೋಡ್ಗಳಾಗಲಿ ಅಂತ ಬೇಡ್ಕೊಳ್ತೇನೆ. ಹಾಗೆ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಒಬ್ಬ ಗೆಸ್ಟಾಗಿ ಹೋದಾಗ ಇವರು ನಡೆಸಿಕೊಳ್ಳುವಂತಹ ರೀತಿಯಾಗಿರಬಹುದು ಅಥವಾ ನಮ್ಮ ಸಾಧನೆ ಅವರ ಆ ಚಾನಲ್ನಲ್ಲಿ ಚಿಕ್ಕದೇ ಆಗಿರ್ಬೋದು, ಆದರೆ ಅದನ್ನು ಇಡೀ ಸಮಾಜಕ್ಕೆ ತೋರಿಸುವಂತಹ ರೀತಿಯಾಗಿರ್ಬೋದು. ಹಾಗೆ ಈ ಕಾರ್ಯಕ್ರಮದ ನಿರೂಪಕರಾದಂತಹ ಪ್ರಗತಿ ಅಕ್ಕ ಅವರಿಗೂ ಆಲ್ ದ ಬೆಸ್ಟನ್ನು ಹೇಳ್ತಾ, ಹಾಗೆ ತೆರೆಯ ಮುಂದೆ ತೆರೆಯ ಹಿಂದೆ ಈ ಕಾರ್ಯಕ್ರಮಕ್ಕೆ ಕೆಲಸ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಮತ್ತು ಥ್ಯಾಂಕ್ ಯು ಅನ್ನು ಹೇಳ್ತಾ, ಇನ್ನೂ ಸಾಕಷ್ಟು ಎಪಿಸೋಡ್ ಬರಲಿ. ದೈಜಿ ವರ್ಲ್ಡ್ ಅವರ ಅದ್ಭುತವಾದಂತಹ ಕಾರ್ಯಕ್ರಮಗಳಿಗೆ ಪ್ರಸಿದ್ಧವಾದಂತಹ ಚಾನಲ್, ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತರ್ತಾ ಇರಲಿ, ಸಾಕಷ್ಟು ಪ್ರತಿಭೆಗಳಿಗೆ ಅವಕಾಶಗಳು ಸಿಗ್ತಾ ಇರಲಿ ಅಂತ ಹೇಳ್ತಾ, ಶ್ರೀದೇವರು ಈ ಚಾನಲ್ ಇನ್ನೂ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಲಿ, ಇನ್ನೂ ಸಾಕಷ್ಟು ನಮ್ಮ ಹಾಯ್ ಮಾತಾಡ್ರಲ್ಲ ಕಾರ್ಯಕ್ರಮಕ್ಕೆ ಇನ್ನೂ ಸಾಕಷ್ಟು ಜನ ಪ್ರತಿಭಾನ್ವಿತರಿಗೆ ಅವಕಾಶಗಳು ಸಿಕ್ಕಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ ಗಣೇಶ್ ಪೂಜಾರಿ ಅಂತ. ನಾವು ದಿನನಿತ್ಯ ಮಾತಾಡೋ ಕನ್ನಡ ಭಾಷೆ ಕನ್ನಡ ಇದೆ. ಅದರಲ್ಲೂ ಈಗ ಒಂದು TV ಇಂಟರ್ವ್ಯೂ ಅಂತ ಹೇಳಿದ್ರೆ ತುಂಬ ಭಯ ಪಡ್ತಾ ಇದ್ದೀವಿ, ಏನಾಗುತ್ತೋ ಎಂಥದ್ದು ಅಂದರೆ. ಆದರೆ ಈಗ ಡೈಜಿ ವರ್ಲ್ಡಿನ ಅವರು ಹೋಗಿ ಮಾತಾಡುವಲ್ಲ ಅಂತ ಒಂದು ಪ್ರೋಗ್ರಾಮಿಗೆ ನನಗೆ ಕರೆದಿದ್ದರು. ಅದರಲ್ಲೂ ಕುಂದಾಪುರ ಕನ್ನಡ ಮಾತು, ಅದರಿಂದ ನನಗೆ ತುಂಬ ಖುಷಿ ಆಯಿತು. ಕನ್ನಡ ಮಾತಾಡಿ ಕುಂದಾಪುರ ಕನ್ನಡ ಮಾತಾಡೋದು ಏನು ಅಂತ ತುಂಬ ಖುಷಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಅವ್ರು ನಮ್ಮನ್ನು ಕರೆದೊಂದು, ನಾವು ಸಣ್ಣ ಮಟ್ಟಿಗೊಂದು ಇದು ಮಲ್ಲಿಗೆ ಇದರಲ್ಲಿ ಒಂದು ಸಾಧನೆ ಮಾಡಿ ನಮ್ಮನ್ನು ಕರೆದೊಂದು ಅವ್ರು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದರು. ಅವರು ಡೈಜಿ ವರ್ಲ್ಡ್ ಪ್ರೋಗ್ರಾಮ್ ಅವರು ಕರೆದಿದ್ದಕ್ಕೊಂಡು ಎಲ್ಲ TV ಚಾನಲ್ನವರು ಎಲ್ಲ ಪೇಪರ್ನವರು ಬಂದು ನಮ್ಮನ್ನು ಎಂಟು ಮಾಡಿ ಎಲ್ಲ ಇದರಲ್ಲೂ ಹಾಕಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪ್ರಗತಿ ಪತ್ರನಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಅವರು ಚೆನ್ನಾಗಿ ನನ್ನ ಹತ್ರ ಕುಂದಾಪುರ ಕನ್ನಡದಲ್ಲಿ ಮಾತಾಡಿ ತುಂಬ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ, ತುಂಬ ಇದು ಮಾಡ್ಕೊಂಡಿದ್ರು, ತುಂಬ ಖುಷಿ ಆಗ್ತಾಯಿದೆ. ಈಗಷ್ಟೇ ಮೊನ್ನೆ ಅಷ್ಟೇ ಒಂದು ಜಿಲ್ಲಾ ಮಟ್ಟದಲ್ಲಿ ನಾನೊಂದು ಆಯ್ಕೆ ಆಗಿದ್ದೇನೆ. ಇದರಿಂದ ಏನು ಹೇಳೋದನ್ನು ಹೇಳಿದ್ರೆ, ಹೀಗೆ ಎಲ್ಲ ಪ್ರತಿಭೆಗಳನ್ನು ಕರ್ಕೊಬಂದು ಡೈಜಿ ವಾರ್ಡನವರು ಅವರಿಗೆಲ್ಲರಿಗೂ ಅವಕಾಶ ಕೊಡ್ತಾ ಇದ್ದಾರೆ ಅವರಿಗೆ. ಅದು ಇದರಿಂದ ನಾನು ಹೇಳೋದೇನೆಂದರೆ, ಅವರಿಗೆ ತುಂಬ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು. ಹೀಗೆ ಎಲ್ಲರನ್ನು ಕರ್ಕೊಬಂದು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಹಾಗೆ ವೀಕ್ಷಕರೇ, ಒಂದು ಭಾಷೆ ಬೆಳಕಿದ್ರೆ ನಾವು ಆ ಭಾಷೆಯನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳಕ ಅಂತಲೇ ಹೇಳಿದ್ರೆ, ನಮ್ಮ ಕುಂದಾಪುರ ಕನ್ನಡ ಅಂತಲೇ ಹೇಳಿದ್ರು ಅದಕ್ಕೆ ಅಭಿಮಾನಿಗಳು ಊರಲ್ಲೂ ಇದ್ದರು ಪರೂರಲ್ಲೂ ಇದ್ದರು. ಕುಂದಾಪುರ ಕನ್ನಡ ಯಾರು ಮಾತಾಡ್ತಾರೆ, ನಾವು ಪರೂರಿಗೆ ಹೋಗಿ ನಮ್ಮ ಕಿವಿ ಒಂದ್ಸಲ ನೆಟ್ಟಗತ್ತೆ, ಅಯ್ಯೋ ನಮ್ಮ ಊರರ ನಮ್ಮ ಹತ್ರ ಇದ್ರು ಅಂತೇಳಿ ಹೇಳಿ. ಹಾಗೆ ನಮ್ಮ ಕುಂದಾಪುರ ಕನ್ನಡ ಬೆಳಿಕಿದ್ರೆ ನಾವು ನಮ್ಮ ಭಾಷೆಯನ್ನು ಜಾಸ್ತಿ ಮಾತಾಡ್ಕ. ಹಾಗೆ ನಮ್ಮ ಯಾರು ಪರೂರಾಗಿಪ್ಪರಲ್ಲ ಊರಿಗೆ ಬಂದಳಿಕೆ, ಅವರಿಗೂ ಕೂಡ ನಮ್ಮ ಕುಂದಾಪುರ ಕನ್ನಡದ ಬಗ್ಗೆ ಹೇಳಿಕೊಡ್ಕ. ಅವರಿಗೂ ಅಷ್ಟೇ ನಮ್ಮ ಕುಂದಾಪುರ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಬೆಳೀತು. ಸೊ ಅದು ಒಂದು ಉದ್ದೇಶ ನಮ್ಮ ಕಾರ್ಯಕ್ರಮದಾಯಿತು. ಪ್ರತಿಭೆಗಳನ್ನು ಗುರುತಿಸೋದ್ರ ಜೊತೆಗೆ ನಮ್ಮ ಕುಂದಾಪುರ ಕನ್ನಡನ ಬೆಳೆಸ್ಕ. ಹಾಗೆ ಕುಂದಾಪುರ ಕನ್ನಡದ ಆಚಾರ ವಿಚಾರ ಸಂಸ್ಕೃತಿಯನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೆಂಬ ಉದ್ದೇಶ ನಮ್ಮ ಈ ಕಾರ್ಯಕ್ರಮದ ಮೂಲಕ ನಾವು ಮಾಡಿದ್ದು. ಹಾಗೆ ಇನ್ನಷ್ಟು ಅತಿಥಿಗಳ ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾತಾಡಿರು ಕಣ್ಕಣಪ್ಪಲ್ಲ. ಹೋಯ್ ನಮಸ್ಕಾರ ಮಾರ್ರೆ, ನಾನು ನಿಮ್ಮ ಕಲಾಚಿಗುರು ತಂಡದ ಚೇತನ್ ಐಲಾಡಿ. ವಿಷಯ ಅಂತಂದೇಳಿ ಹೇಳಿದ್ರೆ, ಡೈಜಿ ವರ್ಲ್ಡ್ ಚಾನೆಲ್ ಹಂಗೆ ಪ್ರತಿ ಬುಧವಾರ ಬೇಸರಿ 6 ಹೋಯ್ ಮಾತಾಡೋದಿಲ್ಲ ಅಂದೇಳಿ ಒಂದು ಒಳ್ಳೆ ಕುಂದಾಪುರ ಕನ್ನಡದ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ರೆ. ಈ ಒಂದು ಕಾರ್ಯಕ್ರಮದಂಗೆ ನಮ್ಮ ಈ ಒಂದು ಕುಂದಾಪುರ ಭಾಗದ ಅದೆಷ್ಟೋ ಜನ ಗಣ್ಯಾತಿ ಗಣ್ಯರನ್ನ, ಹಾಗೆ ಒಳ್ಳೊಳ್ಳೆ ಕಲಾವಿದರನ್ನ ಕರೆದಿರ, ಕಾರ್ಯಕ್ರಮದ ಮುಖಾಂತರ ಅವರನ್ನ ಪರಿಚಯ ಮಾಡಿಕೊಟ್ಟಿರ, ಹಾಗೆ ಕಾರ್ಯಕ್ರಮದ ಮುಖಾಂತರ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳಿಸಿ ಒಂದು ಕೊಟ್ಟಿರ, ಒಳ್ಳೊಳ್ಳೆ ಒಂದು ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಂಗೆ ಆಯೋಜನೆ ಮಾಡ್ಕೊಂಡು ಒಳ್ಳೆ ರೀತಿಯಂಗೆ ನಡ್ಸ್ಕೊಂಡು ಬಂದಿರ. ಈ ಒಂದು ಕಾರ್ಯಕ್ರಮದಾಗ ಒಂದು ಸಂಚಿಕೆ ನನ್ನನ್ನು ಕರೆದಿರ, ಅದು ನನ್ನ ಪುಣ್ಯ ಅಂದಳಿ ಹೇಳಲಿಕ್ಕೆ. ಯಾಕಂದ್ರೆ ಹೇಳಿದ್ರೆ 1 ಹೊತ್ತಾರಿಗೆ ಒಳ್ಳೆ ರೀತಿಯಂಗೆ ಕುಂದಾಪುರ ಕನ್ನಡದ ಮಾತಾಡ್ಕಂತ, ಕುಂದಾಪುರ ಬದಿ ಆಚರಣೆ, ಇನ್ನು ಕೆಲವು ಉಳದನ್ನ ಬೇರೆ ಬೇರೆ ನಮ್ಮ ಜಾನಪದಗಳ ಬಗ್ಗೆ ಎಲ್ಲ ಮಾತಾಡೋಕೆ ಭಾರಿ ಅನುಕೂಲ ಆಯ್ತು. ಹಾಗೆ ಈ ಕಾರ್ಯಕ್ರಮಕ್ಕೆ ಅಂತಂದು ಹೇಳಿದ್ರೆ ನೇರ ಪ್ರಸಾರ ಫೋನ್ ಇನ್ ಕಾರ್ಯಕ್ರಮ ಸಮೇತ ಇರುತ್ತೆ. ಬೇರೆಯವರೆಲ್ಲ ಫೋನ್ ಮಾಡ್ತಾರೆ, ಖುಷಿಯಾಗಿ ಮಾತಾಡ್ತಾರೆ, ಭಾರಿ ಭಾರಿ ಖುಷಿ ಆಗ್ತಿ. ಒಂದು ಗಂಟೆ ಒಂದು ಕಳೆದೇ ಗೊತ್ತಾಗ್ತಿರ್ಲೈತಿ ಈ ಕಾರ್ಯಕ್ರಮ ಕಾಮಸೂರಿಗೆ ಅಷ್ಟೇ, ನಾವಲ್ಲಿ ಹೋಗಿ ಕೂತಲ್ಲೂ ಅಷ್ಟೇ, ಯಾವ ರೀತಿ
ಏನ್ ತೊಂದ್ರೆ ಆಗಿ ಒಂದ್ ಗಂಟೆ ಅಂದ್ರೆ ಕಣ್ಮುಚ್ಚಿ ತೆರಲ್ ಕಳ್ದಂಗ ಆತಿದ್ದಿತ್ತು. ಒಳ್ಳೆ ರೀತಿಯಾಗಿ ನಡ್ಸ್ಕೊಂಡು ಬಂದಿರ. ಅದು ಈ ಒಂದು ಸಂಚಿಕೆ ನಾಡ್ದು ಬುಧವಾರ 75ನೇ ಸಂಚಿಕೆ ಬರ್ತಿತ್ತು. ಈ 75 ಸಂಚಿಕೆ ಹಾಗೆ ಭಾರಿ ಗೊಡ್ಜಿತ್ತು, ಖುಷಿ ಇತ್ತು. ಬೇರೆ ರೀತಿಯ ಆಯೋಜನೆಯನ್ನು ಸಮೇತ ಮಾಡ್ಕೊಂಡು ಬಂದಿರ. ಈ ಒಂದು ಕಾರ್ಯಕ್ರಮದಾಗ ಇದಕ್ಕೂ ಮುಂಚೆ ನಂಗೆ ಒಂದು ಅವಕಾಶ ಕೊಟ್ಟದಕ್ಕೆ, ಹಾಗೆ ನಮ್ಮ ಈ ಒಂದು ಕುಂದಾಪುರ ಕನ್ನಡಕ್ಕೋಸ್ಕರ ನಿಮ್ಮ ಈ ಒಂದು ಚಾನಲ್ ಒಂದು ಗಂಟೆ ನಮ್ಮ ಕಾರ್ಯಕ್ರಮ ಮಾಡೋದಕ್ಕೆ, ಅಥವಾ ಬರೇ ಈ ಒಂದು ಕಾರ್ಯಕ್ರಮದ ಮಾತ್ರ ಕುಂದಾಪುರ ಕನ್ನಡವಾದ ಕಾರ್ಯಕ್ರಮ ಮಾಡೋದಲ್ಲ, ನೀವು ಇದಕ್ಕೂ ಮುಂಚೆ ಬೇರೆ ಬೇರೆ ವಿಶ್ವ ಕುಂದಾಪುರ ಕನ್ನಡ ದಿವಸ ಇಲ್ಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕುಂದಾಪುರ ಕನ್ನಡದ ಕಾರ್ಯಕ್ರಮಗಳನ್ನ ಕೊಟ್ಟಿರಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಾರದಲ್ಲೂ ಒಂದು ದಿವಸ ಒಂದು ಗಂಟೆ ಕುಂದಾಪುರ ಕನ್ನಡಕ್ಕಾಗಿ ಮೀಸಲಿಟ್ಟಿರಿ. ಹಾಗೆ ಈ ಒಂದು ಕಾರ್ಯಕ್ರಮ ಇಲ್ಲಿಯವರಿಗೆ ಒಳ್ಳೆ ರೀತಿಯಾಗಿ ಆಯೋಜನೆ ಮಾಡ್ಕೊಂಡು ಬಂದಕ್ಕೆ, ಹಾಗೆ ಅದೆಷ್ಟು ಜನರನ್ನು ಕರೆದು ಪರಿಚಯ ಮಾಡೋದಕ್ಕೆ, ಕುಂದಾಪುರದವರಿಗೆ ಒಳ್ಳೊಳ್ಳೆ ವಿಷಯನ ತಿಳಿಸಿಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು. ಮಾತಾಡಿದ್ರಲ್ಲೇ ಡೈಜಿ ವರ್ಲ್ಡ್ನ ಈ ಕಾರ್ಯಕ್ರಮಕ್ಕೆ ನಾನು ಅವರಿಗೊಂದು ಒಳ್ಳೆ ಶುಭಾಶಯ ಹೇಳ್ಕಂದೇಳಿ ನಿಮ್ಮೆದುರಿಗೆ ಕೂತಿದ್ದೆ. ಡೈಜಿ ವರ್ಲ್ಡ್ನವರು 75 ಎಪಿಸೋಡ್ ಹಂಗೆ ತಲುಪ್ತಾ ಇದ್ರು. 74 ಎಪಿಸೋಡ್ ಆಯ್ತು ಅವ್ರದ್ದು, 75 ಎಪಿಸೋಡ್ ಮಾಡ್ತಾ ಇದ್ರು. 75 ಎಪಿಸೋಡನ್ನ ಬಹಳ ಒಂದು ಗೌಜಾಗಿ ಗಮ್ಮತ್ತಾಗಿ ಅದನ್ನ ಇಡೀ ಊರಿಗೆ ಪ್ರಸಾರ ಮಾಡೋ ಹಂಗೆ ಮಾಡಕ್ ಇದನ್ನೆಲ್ಲ ಮನ್ಸರು ಕಾಂಬಂತ ಎಲ್ಲ ಮನ್ಸರು ಇದನ್ನ ಹಂಬಲು ಬೆಚ್ಕೊಂಡು ತಂದೇಳಿ ಒಂದು ಹೊಸ ಹುರುಪಂಗೆ ಒಂದು 75 ಎಪಿಸೋಡ್ ಅನ್ನು ಇವರು ಪ್ರಸಾರ ಮಾಡಕ್ ಹೋಗ್ತಾ ಇದ್ರೆ. ಡೈಜಿ ವರ್ಲ್ಡ್ನವರು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಿದ್ರು. ಹಲವಾರು ಕಲಾವಿದರನ್ನ, ಯಕ್ಷಗಾನ ಕಲಾವಿದರನ್ನ, ನಾಟಕ ಕಲಾವಿದರನ್ನ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಿಪ್ಪಂತ ಹಲವು ಗಣ್ಯ ವ್ಯಕ್ತಿಗಳನ್ನ ಸಮಾಜ ಮುಖಕ್ಕೆ ಒಂದು ತೆರೆದು ತೋರಿಸುವಂತದ್ದು. ಅವರಿಗೊಂದು ನಾವು ಹೇಳ್ತೀವಲ್ಲ ಪಬ್ಲಿಸಿಟಿ ಅಂತೇಳಿ, ಪಬ್ಲಿಸಿಟಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಪಬ್ಲಿಸಿಟಿ ಯಾಕೆ ಕೊಡ್ತಂದ ಹೇಳಿದ್ರೆ, ಪಬ್ಲಿಸಿಟಿ ಕೊಡೋದ್ರಿಂದ ಅವರನ್ನ ಕಂಡ ಯುವ ಜನಾಂಗ ಅಂದು ನಾವು ಅವ್ರ ಹಂಗೆ ಆಯ್ಕ ಅಂತೇಳಿ ಒಂದು ಮನ್ಸು ಮಾಡ್ಕೊಂಡು ಅವ್ರ ಹಂಗೆ ಬೆಳಿಕ್, ಇಂಥ ವ್ಯಕ್ತಿಗಳಂಗೆ ನಾವು ಆಯ್ಕ, ಇಂಥ ಕಲಾವಿದರಂಗೆ ನಾವು ಕಲಾವಿದರಾಗಿ ಬೆಳಿಕ್ ಅನ್ನುವಂಥ ಒಂದು ಹೊಸ ಹುರುಪನಂಗೆ ಇನ್ನೊಂದಿಷ್ಟು ಒಳ್ಳೆ ವ್ಯಕ್ತಿಗಳ ಹಿಂದ ನಮ್ಮ ಸಮಾಜದಲ್ಲಿ ಹೆಚ್ಚು ತಮ್ಮದು ಒಂದು ಒಳ್ಳೆಯ ಕೆಲಸ. ಡೈಜಿ ವರ್ಲ್ಡ್ನವರು 75ನೇ ಎಪಿಸೋಡ್ಗೆ ತಲುಪಿದ್ರು. ಅವರ ಹುರುಪು, ಅವರ ಒಗ್ಗಟ್ಟು, ಅವರ ಮನಸ್ಸು ಏನಿತ್ತಲ್ಲ ಅದು ಬಹಳ ಚೆನ್ನಾಗಿ ಆಗಿತ್ತು. ಹಾಗಾಗಿ ಕುಂದಾಪುರ ಕನ್ನಡದ ಸೊಗಡನ್ನು ಅವರು ಪ್ರಸಾರ ಮಾಡ್ತಿದ್ರು. ಕುಂದಾಪುರದ ಸೊಗಡು, ಕುಂದಾಪುರ ಕನ್ನಡದ ಆ ಗಮಗಮ ಪರಿಮಳ ಇತ್ತಲ್ಲ ಅದನ್ನು ಇಡೀ ನಮ್ಮ ದಕ್ಷಿಣ ಕನ್ನಡ ಇರುತ್ತೆ ಅಥವಾ ಉಡುಪಿ ಇರ್ಬೋದು ಅಥವಾ ಉತ್ತರ ಕನ್ನಡದಲ್ಲಿ ಇರ್ಬೋದು, ಅವರೆಲ್ಲರೂ ಕೂಡ ಅದನ್ನು ಬಹಳ ಚೆನ್ನಾಗಿ ಅದನ್ನು ಹೆಚ್ಚು ಹೆಚ್ಚು ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ಕಂತೇಳಿ ಒಂದು ಒಳ್ಳೆ ಕೆಲಸನ ಮಾಡ್ತಿದ್ದೆ. ಡೈಜಿ ವರ್ಲ್ಡ್ನವರು, ಡೈಜಿ ವರ್ಲ್ಡ್ನವರಿಗೆ ಇಂಥ ಒಂದು ಅವಕಾಶ ಕೊಟ್ಟದಕ್ಕೆ ನಾನು ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಹಾಯ್, ನಮಸ್ಕಾರ ನಿಮಗೆಲ್ಲರಿಗೂ. ನಮಸ್ತೆ ಸ್ನೇಹಿತರೆ, ನಾನು ಕುಂದಾಪುರದಿಂದ ಮಾತಾಡ್ತಿರೋದು, ಸಾಯಿನಾಥ್ ಶೆಟ್ ಅಂತ ಹೇಳಿ. ಈ ಸಲ ನನಗೆ ಕಳೆದ ಲಾಕ್ಡೌನ್ ಟೈಮ್ನಲ್ಲಿ ಹಲೋ ಮಾತಾಡುವಲ್ಲ ಅಂತ ಹೇಳಿ ಒಬ್ಬರು ಪ್ರಗತಿ ಮೇಡಮ್ ಅಂತೇಳಿ ಒಬ್ಬರಿಟ್ಟು ಟಿ ವಿ ಚಾನೆಲ್ ನಿರೂಪಕಿ ಅವರು ಡೈಜಿ ವರ್ಲ್ಡ್ನಲ್ಲಿ ನನ್ನ ಸಂದರ್ಶನ ಕರೆದಿದ್ದರು. ನಿಜವಾಗಲೂ ಸಾಮಾನ್ಯ ಒಂದು ಪ್ರದೇಶದಲ್ಲಿ ಏನಾದರೂ ಸಾಧನೆಗೈದಿದ್ದಂಥ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಅಥವಾ ಏನೋ ಒಂದು ಅವರ ಒಂದು ವೈಯಕ್ತಿಕವಾದ ನೆಲೆಯಲ್ಲಿದ್ದವರನ್ನು ತಮ್ಮ ಚಾನೆಲಿಗೆ ತರಿಸ್ಕೊಂಡು ಅವರ ಒಂದು ಅನುಭವಗಳನ್ನು ಬಹಳ ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಿಸಿಕೊಡ್ತಿದ್ರು. ನಿಜವಾಗ್ಲೂ ಇದು ಒಂದು ಅಗತ್ಯ ಇರುವಂಥ ಒಂದು ವಿಷಯವೇ ಖಂಡಿತ. ಯಾಕಂತೇಳಿದರೆ ಎಲ್ಲೆಲ್ಲೋ ದೂರದಿಂದ ಇದ್ದವರಿಗೆ ಅವರಿಗೆ ಏನು ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇವರೇ 4 ಜನರ ಹತ್ರ ಕೇಳಿಕೊಂಡು ಇಂಥವ್ರ ಹತ್ರ ಇಂಥವರು ಈ ಒಂದು ಕಾರ್ಯಕ್ರಮಕ್ಕೆ ಕರಿಬೋದು ಹೇಳುವಂಥ ಒಂದು ಅವರ ಒಂದು ವಿಷಯಗಳನ್ನು ಸಂಗ್ರಹಣೆ ಮಾಡಿಕೊಂಡು ಅವರ ಒಂದು ಸ್ಟುಡಿಯೋದಲ್ಲಿ ಕರೆದು ಅವರ ಹತ್ರ ಒಂದು ಅವರವರ ಒಂದು ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ತುಂಬ ಒಂದು ರೀತಿಯ ಒಂದು ಜವಾಬ್ದಾರಿಯುತವಾದ ಒಂದು ಕೆಲಸ ಮಾಡ್ತಿದ್ದಾರೆ ಅಂತ ಕಾಣ್ತಿದ್ದೆ. ಹಾಗಾಗಿ ನಿಜವಾಗ್ಲೂ ಅವರನ್ನು ಅಭಿನಂದಿಸಲೇಬೇಕು. ಅವರು ಹೇಳ್ತಿದ್ದಾಗೆ ಇದು 75ನೇ ವರ್ಷದ ಒಂದು 75ನೇ ಎಪಿಸೋಡ್ ಅಂತೇಳಿ ಹೇಳ್ತಿದ್ದರು. ಆದರೂ ಆ 75ನೇ ಎಪಿಸೋಡ್ನಲ್ಲಿ ನಿಜವಾಗ್ಲೂ ಅವರ ಒಂದು ಕಾರ್ಯವೈಖರಿ ಬಹಳ ಚೆನ್ನಾಗಿದೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರ ಹತ್ರನೂ ಕೂಡ ಅವರು ಸಂಪರ್ಕಿಸ್ತಿದ್ರು. ಅಲ್ಲಿ ಎಲ್ಲ ವಿಷಯದಲ್ಲೂ ರಂಗಭೂಮಿಯಲ್ಲಿರ್ಬೋದು ಅಥವಾ ಸಾಮಾಜಿಕವಾಗಿ ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ಅಥವಾ ನಿಮ್ಮ ಸಾಮಾಜಿಕವಾಗಿ ಆಗಲಿ ಯಾವುದೇ ರೀತಿಯ ಒಂದು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡದಿದ್ದರೆ ಅವರನ್ನು ಇವರು ಸ್ಟುಡಿಯೋದಲ್ಲಿ ಕರೆಸ್ಕೊಂಡು ಅವರ ಹತ್ರ ನಮ್ಮ ಅದು ಅಲ್ಲದೆ ನಮ್ಮ ಕುಂದಾಪುರದ ಹೆಮ್ಮೆಯ ಭಾಷೆ ಆದ್ದರಿಂದ ಕುಂದಾಪುರ ಕನ್ನಡದಲ್ಲೇ ಹೆಚ್ಚಾಗಿ ಮಾತಾಡಲಿಕ್ಕೆ ಅವರು ಬಯಸ್ತಿದ್ರು.
ಇದು ಅವರ ಒಂದು ದೊಡ್ಡ ಒಂದು ಕಾರ್ಯಕ್ರಮದ ಒಂದು ಒಂದು ಕಾರ್ಯಕ್ರಮದ ಒಂದು ತೂಕವನ್ನು ಹೆಚ್ಚಿಸ್ತದೆ. ಯಾಕಂತ ಹೇಳಿದರೆ ನಮ್ಮ ಕುಂದಾಪುರ ಭಾಷೆ ಹೇಳುವಂಥದ್ದು ತುಂಬ ಜನಪ್ರಿಯವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಉಡುಪಿಯಲ್ಲಿ ಇದ್ದುಕೊಂಡು ಅವರು ಹಾಯ್ ಕನ್ನಡದಲ್ಲಿ ಮಾತಾಡುವಲ್ಲೇ ಅಂತೇಳಿ ಹೇಳುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಿಸ್ತಿದ್ದಾರೆ. ಅವರು ಇದೇ ರೀತಿಯ ಈ ಒಂದು ಕಾರ್ಯಕ್ರಮಗಳು ಮುಂದೆ ನಡೆಸುವಂಥ ಒಂದು ಅನುಕೂಲಗಳು ಅವಕಾಶಗಳು ಎಲ್ಲ ಅವ್ರಿಗೆ ಕೂಡಿ ಬರಲಿ ಅಂತ ಹೇಳ್ತಾ ನಾನು ಕುಂದಾಪುರದಿಂದ ಮಾತಾಡ್ತಿರೋದು. ಕಳೆದ ಸಲ ನನ್ನನ್ನು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ ಕೆಲವೇ ಸಮಯದಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಕರಾವಳಿ ಭಾಗದ ಹೆಮ್ಮೆ ಅನ್ಸ್ಕೊಂಡಿರ್ತಕ್ಕಂತಹ ಡೈಜಿ ವರ್ಲ್ಡ್ ಚಾನೆಲ್ ಬಾಯ್ ಮಾತಾಡೋರಲ್ಲೇ ಎನ್ನುವ ಕಾರ್ಯಕ್ರಮದ ಮೂಲಕ ಸತತ 75 ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಕರಾವಳಿ ಭಾಗದ ಕುಂದಗನ್ನಡದ ಪ್ರತಿಭೆಗಳನ್ನು ಅದ್ಭುತವಾಗಿ ಪರಿಚಯಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ನಿಜಕ್ಕೂ ಅಭಿನಂದನೀಯ ಸಂಗತಿ. ಆ ಮಟ್ಟಿಗೆ ಆ ಮೂಲಕ ಈ ಒಂದು ಇಷ್ಟು ಒಂದು ಕಾರ್ಯಕ್ರಮಗಳ ಮೂಲಕ ಪ್ರತಿಭೆಗಳಲ್ಲಿ ಹೊಸ ಉತ್ಸಾಹವನ್ನು ತುಂಬಿದೆ, ಹೊಸ ಕಾನ್ಫಿಡೆನ್ಸನ್ನು ತುಂಬುವಂಥ ಕೆಲಸವನ್ನು ಅದು ಮಾಡಿದೆ. ಜೊತೆಗೆ ಹೊಸ ಅವಕಾಶಗಳನ್ನು ಕೊಡಿಸುವಲ್ಲಿ ಕೂಡ ತನ್ನದೇ ಆದ ಒಂದು ಕೊಡುಗೆಯನ್ನು ಡೈಜಿ ವರ್ಲ್ಡ್ ಚಾನೆಲ್ ನೀಡಿದೆ. ಇದು ಎಲ್ಲ ಕಾರಣಕ್ಕಾಗಿ ಡೈಜಿ ವರ್ಲ್ಡ್ ಚಾನೆಲ್ಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ನಾನು ಕೂಡ 67ನೇ ಸಂಚಿಕೆಯಲ್ಲಿ ಭಾಗವಹಿಸಿದ್ದೆ. ಈ ಒಂದು ಇಡೀ ಕಾರ್ಯಕ್ರಮದ ಪ್ಲಸ್ ಪಾಯಿಂಟ್ ಅಂತಂದರೆ ಅದರ ಪಟಪಟ ಮಾತಾಡುವಂತಹ ನಿರೂಪಕರಾದ ಪ್ರಗತಿ ಪುತ್ರನ್, ಹಾಗೆಯೇ ಅದರ ತಾಂತ್ರಿಕ ವರ್ಗದಲ್ಲಿ ಇರತಕ್ಕಂತಹ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಗರಿ ಸಲ್ಲುತ್ತದೆ. ಇಂಥದ್ದೊಂದು ಕಾರ್ಯಕ್ರಮದ ಮೂಲಕ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ಡೈಜಿ ವರ್ಲ್ಡ್ ಚಾನೆಲ್ ಮೆರೆದಿರುವುದು ಆ ಮೂಲಕ ಉಳಿದ ಚಾನೆಲ್ಗಳಿಗೆ ಒಂದು ಮಾದರಿಯಾಗಿ ನಿಂತಿರುವಂಥದ್ದು ಗಮನಾರ್ಹ ಮತ್ತು ಅಭಿನಂದನೀಯ ಸಂಗತಿ ಕೂಡ. ಒಟ್ಟಿನಲ್ಲಿ ಇದೀಗ ಒಂದು ವಿರಾಮವನ್ನು ಈ ಕಾರ್ಯಕ್ರಮಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಅದೇನೇ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಇದೇ ತರನಾದ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಸಾಧಕರನ್ನು ಮತ್ತಷ್ಟು ವಿಶೇಷವಾಗಿ ಪ್ರೋತ್ಸಾಹಿಸುವಂತಹ ಕೆಲಸಗಳು ಈ ಚಾನೆಲ್ ಮೂಲಕ ನಡೀಲಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ, ಧನ್ಯವಾದಗಳು. ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ದೀಪಿಕಾ ಜಿ ಆಚಾರ್ಯ ಉಡುಪಿ. ನಾನು ಇವತ್ತು ಮಾತಾಡ್ತಿರುವ ಟಾಪಿಕ್ ಏನಂದರೆ ಡೈಜಿ ವರ್ಲ್ಡ್ ಚಾನೆಲ್ನ 75ನೇ ಸಂಚಿಕೆಯನ್ನು ಹಾಯ್ ಮಾತಾಡುವಲೇ ಎಂಬ ಕಾರ್ಯಕ್ರಮದ 75ನೇ ಸಂಚಿಕೆಯನ್ನು ಕಂಪ್ಲೀಟ್ ಮಾಡಿರುತ್ತೆ. ಸೊ ಪ್ರತಿಭಾನ್ವಿತ ಕಲಾವಿದರನ್ನು ಕರಾವಳಿ ಭಾಗದಲ್ಲಿರುವಂಥ ಕಲಾವಿದರನ್ನು ಅವರು ಗುರುತಿಸಿ ಸೊ ಅವರಿಗೊಂದು ಉತ್ತೇಜನವನ್ನು ನೀಡಿದ್ದಾರೆ. ಸೊ ನಮ್ಮ ಯಕ್ಷಿತ್ ಮ್ಯೂಸಿಕಲ್ ಕಡೆಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತೇವೆ. ಎಲ್ರಿಗೂ ನಮಸ್ಕಾರವೇ. ಎಲ್ಲ ಹೇಗಿದ್ರಿ, ಆರಾಮಿದ್ರಿಯಾ? ನಾ ಯಾರೇಳಿ ಗೊತ್ತಾಯ್ತಾ? ನಾನೇ ಮಹಿಮಾ ಕುಂದಾಪುರ. ಎಂತ ಗೊತ್ತಿತ್ತಾ, ನಮ್ಮ ಉಡುಪಿಯ ಡೈಜಿ ವರ್ಲ್ಡ್ ಟಿ ವಿ ಚಾನೆಲ್ ಇವತ್ತಿಗೆ 75ನೇ ಸಂಚಿಕೆನ ಕಂಪ್ಲೀಟ್ ಮಾಡಿತ್ತು. ಈ ಚಾನೆಲ್ ನನ್ನ ಪ್ರತಿಭೆನ ಅದೆಷ್ಟೋ ಜನರಿಗೆ ಹಾಯ್ ಮಾತಾಡ್ರಲ್ಲ ಎಂಬ ಕುಂದಾಪುರ ಕನ್ನಡ ಭಾಷೆಯ ಕಾರ್ಯಕ್ರಮದಿಂದ ಪರಿಚಯಿಸಿತ್ತು. ಹಾಗೆ ಈ ಕಾರ್ಯಕ್ರಮನ ಪ್ರಗತಿಯಕ್ಕ ಹಾಗೂ ಅವರ ಇಡೀ ಡೈಜಿ ವರ್ಲ್ಡ್ ಟೀಮ್ನವರು ತುಂಬ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಿದ್ರು. ಉಡುಪಿ ಕರಾವಳಿ ವಿಭಾಗದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಅದೆಷ್ಟೋ ಪ್ರತಿಭೆಗಳಿಗೆ ಈ ಚಾನೆಲ್ ಪ್ರೋತ್ಸಾಹವನ್ನು ನೀಡುತ್ತಿದೆ. ನಮ್ಮ ಕುಂದಾಪುರ ಭಾಷೆಯನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಲು ಈ ಚಾನೆಲ್ ಅತ್ಯದ್ಭುತ ಪ್ರಯತ್ನವನ್ನು ಮಾಡುತ್ತಿದೆ. ಹಾಗೆ ಈ ಎಲ್ಲ ಸಂಚಿಕೆಗಳು ಕುಂದಾಪುರ ಕನ್ನಡದಲ್ಲಿ ಮೂಡಿ ಬಂದಿರುವುದು ನಮ್ಮೆಲ್ಲರಿಗೆ ಹೆಮ್ಮೆ ಪಡುವ ಹಾಗೂ ಖುಷಿ ಪಡುವ ವಿಷಯವಾಗಿದೆ. ನಿಮ್ಮೆಲ್ಲರ ಪ್ರೀತಿ ಹಾಗೂ ಪ್ರೋತ್ಸಾಹ ನಮ್ಮ ಡೈಜಿ ವರ್ಲ್ಡ್ ಚಾನೆಲ್ ಮೇಲೆ ಸದಾ ಹೀಗೆ ಇರಲಿ. ನನ್ನ ಕಡೆಯಿಂದ ಡೈಜಿ ವರ್ಲ್ಡ್ನ ಇಡೀ ಟೀಮಿಗೆ ತುಂಬ ಧನ್ಯವಾದಗಳು ಹಾಗೂ ಆಲ್ ದ ಬೆಸ್ಟ್. ಕಂಡ್ರಲ್ಲ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಬಗ್ಗೆ ಹಾಗೆ ಕುಂದಾಪುರ ಕನ್ನಡದ ಬಗ್ಗೆ ಯಾವ ರೀತಿ ಅಭಿಮಾನ ಇಟ್ಕೊಂಡು ಮಾತಾಡಿರು ನಮ್ಮ ಅತಿಥಿಗಳಂತೇಳಿ. ಖಂಡಿತ ಎಲ್ಲ ವೀಕ್ಷಕರೇ, ಇಷ್ಟರೊಳಗೆ ಎಷ್ಟು ಜನ ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾತಾಡಿರ ಅಂತೇಳಿ. ಹಾಗೆ ಇನ್ನಷ್ಟು ಅತಿಥಿಗಳ ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾತಾಡಿರ ಕಣ್ಕೊಂಡಪ್ಪ ಬನ್ನಿ. ಎಲ್ರಿಗೂ ನಮಸ್ಕಾರ, ನಾನು ಸುಮಿತ್ರಾ ಇತಾಳ್, ಕುಂದಾಪುರ. ಡೈಜಿ ವರ್ಲ್ಡ್ ದೂರದರ್ಶನದವರು ಹಾಯ್ ಮಾತಾಡುವ ಬನ್ನಿ ಅಂತ ಕುಂದಾಪುರ ಕನ್ನಡದಲ್ಲಿ ಹಲವಾರು ಸಂಚಿಕೆಗಳ ಮೂಲಕ ಕುಂದಾಪುರ ಕನ್ನಡಕ್ಕೊಂದು ಸ್ಥಾನ ಮಾನವನ್ನು ಹೆಚ್ಚಿಸಿದ್ದಾರೆ. ಈ ಕುಂದಾಪುರ ಕನ್ನಡದ ಭಾಷೆಯನ್ನು ಬೆಳೆಸುವಲ್ಲಿ ಡೈಜಿ ವರ್ಲ್ಡ್ ಅವರು ಅನೇಕ ಕಾರ್ಯಕ್ರಮಗಳನ್ನು ಪ್ರೇಕ್ಷಕರಿಗೆ ಮನೆ ಮನೆಗೆ ತಲುಪಿಸಿ ಈ ಭಾಷೆಗೊಂದು ಎತ್ತರದ ನಿಲುವನ್ನು ಕಲ್ಪಿಸುವಲ್ಲಿ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಅವರ ಎಲ್ಲ ಸಂಚಿಕೆಗಳನ್ನು ನಾನು ನೋಡಿದ್ದೇನೆ.
ಹಾಗೂ ಈ ಸಂಚಿಕೆಗಳಲ್ಲಿ ನಾನು ಹಾಯ್ ಬನಿವ ಮಾತಾಡುವ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೇನೆ. ಹಾಗಾಗಿ ಡೈಜಿ ವರ್ಡ್ ಅವರಿಗೆ ನಮ್ಮ ಕುಂದಾಪುರ ಕನ್ನಡದ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಿಶಾ ಸಾಲಿಗ್ರಾಮ, ಕರಾವಳಿ ಭಾಗದ ಹೆಮ್ಮೆಯ ಡೈಜಿ ವರ್ಲ್ಡ್ ಚಾನೆಲ್. ಹಾಯ್ ಮಾತಾಡುರಲೆ ಕಾರ್ಯಕ್ರಮದ ಮೂಲಕ ಸತತ 75 ಸಂಚಿಕೆಗಳಲ್ಲಿ ಕರಾವಳಿ ಭಾಗದ ಕುಂದಗನ್ನಡದ ಪ್ರತಿಭೆಗಳನ್ನು ಪರಿಚಯಿಸುವಂತಹ ಕೆಲಸವನ್ನು ಕೈಗೊಂಡಿರುವುದು ಒಂದೊಳ್ಳೆಯ ಸಂಗತಿ. ಈ ಕಾರ್ಯಕ್ರಮ ಪ್ರತಿಭೆಗಳಲ್ಲಿ ಒಂದು ಹೊಸ ಉತ್ಸಾಹವನ್ನು ತುಂಬಿದೆ. ಅಷ್ಟೇ ಅಲ್ಲದೆ ಪ್ರತಿಭೆಗಳಿಗೆ ಹೊಸ ಅವಕಾಶವನ್ನು ಕೊಡಿಸುವಲ್ಲಿ ಈ ಡೈಜಿ ವರ್ಲ್ಡ್ ಚಾನೆಲ್ನ ಪಾತ್ರ ಅತಿ ಉತ್ತಮವಾದುದು. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಈ ಕಾರ್ಯಕ್ರಮದ ನಿರೂಪಕರಾದ ಪ್ರಗತಿ ಪುತ್ರನ್ ಕಾರ್ಯಕ್ರಮಕ್ಕೆ ಒಂದು ಕೇಂದ್ರ ಬಿಂದು ಅಂತಲೇ ಹೇಳಬಹುದು. ಅವರಿಗೂ ಹಾಗೆ ಆ ಟೀಮ್ನಲ್ಲಿರುವ ಎಲ್ಲರಿಗೂ ಈ ಅಭಿನಂದನೆಯ ಗರಿ ಸಲ್ಲುತ್ತದೆ. ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಹಾಗೆ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂತಹ ಒಂದು ಕೆಲಸ ಈ ಚಾನೆಲ್ನ ಮೂಲಕ ನಡೆಯಬೇಕು ಎಂದು ಹಾರೈಸುತ್ತಾ ಎಲ್ಲರಿಗೂ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಶುಭವಾಗಲಿ, ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಶಿವಾನಂದ ತಗೋರ್ಗ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಕ್ಕೂಟದ ಸದಸ್ಯರು, ನವದೆಹಲಿ. ಇಂದಿನಂತೆ ಡೈಜಿ ವರ್ಲ್ಡಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಹಾಗೆ ಈ ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳಲ್ಲಿ ಇರುವುದರಿಂದ ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಅಥವಾ ಖಾಸಗಿ ಮಾಧ್ಯಮಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಇರುತ್ತೇನೆ. ಹಾಗೆ ಭಾರತ ಸರ್ಕಾರದ ಚಂದನ ಟಿವಿಯಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತೇನೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಉಡುಪಿಯ ರಿಪೋರ್ಟರ್ನಿಂದ ಕರೆ ಬರ್ತದೆ ನನಗೆ, ಡೈಜಿ ವರ್ಲ್ಡಿಂದ ಉಡುಪಿ ಆಫೀಸಿಂದ. ಭಾಳ ಖುಷಿ ಆಗ್ತದೆ, ಯಾಕಂದರೆ ನಮ್ಮ ಸ್ಥಳೀಯ ಒಂದು ಭಾಷೆಗೆ ಹೋಗಿ ಮಾತಾಡೋದ್ರಲ್ಲಿ ಕಾರ್ಯಕ್ರಮ ಡೈಜಿ ವರ್ಲ್ಡಿಂದು ಭಾಳ ಖುಷಿ ಆಯಿತು. ಆ ವಿಷಯ ಕೇಳಿದಾಗ ಭಾಳ ಖುಷಿ ಆಯಿತು, ಯಾಕಂದರೆ ನಮ್ಮ ಗ್ರಾಮೀಣದ ಸೊಗಡಿರುವಂಥ ಭಾಷೆಗಳಿಗೆ ಒತ್ತು ಕೊಡ್ತಿರುವಂಥ ಈ ಒಂದು ಚಾನೆಲ್ ಕೂಡ ಭಾಳ ಖುಷಿ ತರ್ತದೆ. ಅದರಲ್ಲಿ ಕೂಡ ಅಲ್ಲಿಯ ಒಂದು ನಾವು ಬಂದಾಗ ನಮ್ಮನ್ನು ಆತಿಥ್ಯವಾಗಿ ಸ್ವೀಕರಿಸುವಂಥದ್ದು ಕೂಡ ನಮ್ಮ ಕೆಲಸ ನಮಗೆ ಸಹಕರಿಸುವಂಥದ್ದು ನೋಡಿ ತುಂಬ ಖುಷಿಯಾಯಿತು. ಈ ಮೂಲಕ ತಮಗೆ ಹೇಳುವುದಂದರೆ ಈ ಡೈರಿ ವರ್ಲ್ಡ್ ಇವತ್ತಿಗೆ 75ನೇ ಎಪಿಸೋಡನ್ನು ನೋಡ್ತಾ ಇದೆ. ಹಾಯ್ ಮಾತಾಡೋದ್ರ ಕಾರ್ಯಕ್ರಮ, ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲಿ. ಹಾಗೆ ಈ ಒಂದು ಕಾರ್ಯಕ್ರಮ ನಿರ್ವಹಿಸುತ್ತಿರುವ ಎಲ್ಲ ತಂತ್ರಜ್ಞಾನರಿಗೂ, ಡೈರಿ ವರ್ಲ್ಡ್ ತಂತ್ರಜ್ಞಾನರಿಗೂ, ಆ್ಯಂಕರ್ಗಳಿಗೂ, ಎಲ್ಲರಿಗೂ ಈ ಮೂಲಕ ನನ್ನ ನನ್ನ ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ದಾಯಿಜಿ ವರ್ಲ್ಡ್ನವರು ಮಾಡಿರುವಂತಹ ಹಾಯ್ ಮಾತಾಡೋರೆಲೆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 2-3 ವರ್ಷದ ಹಿಂದೆ ನಾನು ಭಾಗವಹಿಸಿದ್ದಿದೆ. ಭಾಳ ಖುಷಿಯಾಯಿತು ಭಾಗವಹಿಸಿ. ನಾವು ನಮ್ಮ ಫೀಲ್ಡಲ್ಲಿ ಎಂಥ ಎಲ್ಲ ಕೆಲಸ ಮಾಡ್ತಾ ಇತ್ತು ಅದ್ರ ಬಗ್ಗೆ ಎಲ್ಲ ಭಾಳಷ್ಟು ವಿವರಗಳನ್ನು ಹಂಚಿಕೊಳ್ಳಿಕ್ಕೆ ತುಂಬ ಉಪಯುಕ್ತ ಆಯಿತು. ಹಾಗೆ ನಾವು ಈ ಹಿಂದೆ ಏನೆಲ್ಲ ಕೆಲಸ ಮಾಡ್ತಿದ್ದಿತ್ತು ಅದನ್ನೆಲ್ಲ ಇನ್ನೊಮ್ಮೆ ನೆನಪು ಮಾಡಿಕೊಳ್ಳಿಕ್ಕೂ ಕೂಡ ಒಂದು ಅವಕಾಶ ಕೊಡ್ತು. ಅದ್ರ ಜೊತೆಗೆ ಕೆಲವರೆಲ್ಲ ಸ್ನೇಹಿತರು ಕಾಲ್ ಕೂಡ ಮಾಡಿ ಅವರ ಏನೆಲ್ಲ ನೆನಪುಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಒಮ್ಮೆ ಬಿಚ್ಚಿಡಲಿಕ್ಕೆ ಸಹಕಾರಿಯಾಯಿತು ಅಂತ ಹೇಳ್ತಾ, ಈ ಥರದ ಕಾರ್ಯಕ್ರಮಗಳನ್ನು ಇನ್ನಷ್ಟು ಮಾಡಿ ಇನ್ನೊಂದಷ್ಟು ಈ ಥರದ ನೆನಪುಗಳನ್ನು ವೀಕ್ಷಕರಿಗೆ ಬಿಚ್ಚಿಡಲಿಕ್ಕೆ ಹಾಗೆ ಸಹಕಾರಿಯಾಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ದಾಯಿಜಿ ವರ್ಣವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಡೆಸಲಿ ಅಂತ ಆಶಿಸ್ತೆ. ನಮಸ್ಕಾರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಗಾಯಕಿ ರಮ್ಯಾ ರವಿ ಮಾತಾಡ್ತಾ ಇದ್ದೀನಿ. ಈ ಕರಾವಳಿ ಭಾಗದ ಹೆಮ್ಮೆಯ ವಾಹಿನಿ ಎನಿಸಿಕೊಂಡಿರುವಂಥ ಡೈಜಿ ವರ್ಲ್ಡ್ ಈಗಾಗಲೇ ಪ್ರಸ್ತುತಪಡಿಸಿರುವಂತಹ ಹಾಯ್ ಮಾತಾಡುರೆಲೆ ಕಾರ್ಯಕ್ರಮವು ಸುಮಾರು 75 ಸಂಚಿಕೆಯನ್ನು ಪೂರೈಸಿ ಈ ಇವತ್ತು ಸಂಭ್ರಮದ ಆಚರಣೆಯಲ್ಲಿರುವುದು ನಮಗೆಲ್ಲರೂ ಸಂತೋಷದ ವಿಷಯವಾಗಿದೆ. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಕುಂದಾಪುರ ಭಾಗದ ಹಲವಾರು ಎಲೆಮರೆ ಕಾಯಿಯಂತಿರುವ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಹಲವಾರು ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಮುಖೇನ ಹಲವಾರು ಜನರಿಗೆ ಪರಿಚಯ ಆಗುವುದರ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ನಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ಒಂದು ಸಂಭ್ರಮವನ್ನು ಆಚರಣೆ ಮಾಡುತ್ತಿರುವುದು ನಮಗೆಲ್ಲರಿಗೂ ನಿಜವಾಗ್ಲೂ ಸಂತೋಷದ ವಿಷಯವಾಗಿದೆ. ನಾನು ಕೂಡ ಈ ಒಂದು ಕಾರ್ಯಕ್ರಮದ
38ನೇ ಸಂಚಿಕೆಯಲ್ಲಿ ನಾನು ಭಾಗವಹಿಸಿದ್ದೆ. ಇದರಿಂದ ನಾನು ತಿಳ್ಕೊಂಡಿರೋ ವಿಷಯ ಏನಂದ್ರೆ, ಇದರಿಂದ ನಮ್ಮ ಪ್ರತಿಭೆ ಹೊರಹೊಮ್ಮಿಸಿದಲ್ಲದೆ ನಾವು ಹಲವಾರು ಜನರಿಗೆ ಪರಿಚಯ ಆಗಿದ್ದೀವಿ, ಹಾಗೆ ನಮ್ಮಲ್ಲಿ ಹೊಸ ಉತ್ಸಾಹವನ್ನ ತಂದುಕೊಳ್ಳಿಕ್ಕೆ ಸಹಾಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮವು ಇಷ್ಟು ಯಶಸ್ವಿ ಆಗಿದ್ದಲ್ಲದೆ ಇನ್ನು ಹಲವಾರು ವಿಶೇಷ ರೀತಿಯ ಕಾರ್ಯಕ್ರಮವನ್ನ ಈ ಡೈಜಿ ವರ್ಲ್ಡ್ ಇನ್ನೂ ಪ್ರಸ್ತುತಪಡಿಸಲಿ, ಹಾಗೆ ಹಲವಾರು ಪ್ರತಿಭೆಗಳಿಗೆ ವೇದಿಕೆಯನ್ನ ಕಲ್ಪಿಸಿಕೊಡ್ಲಿ. ಹಾಗೆ ಈ ವಿಶೇಷವಾಗಿ ಒಂದು ವಿಷಯವನ್ನು ಹೇಳಬೇಕಂದ್ರೆ, ಈ ಒಂದು ಕಾರ್ಯಕ್ರಮದ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದಂತಹ ಪ್ರಗತಿ ಪುತ್ರನ್ ಇವರ ಬಗ್ಗೆ ಹೇಳಲೇಬೇಕು. ಯಾವಾಗಲೂ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಹಸನ್ಮುಖಿಯಾಗಿ ಚಟಪಟ ಅಂತ ಮಾತಾಡ್ತಾ ಚಟುವಟಿಕೆಯಿಂದ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬಂದಿರುವಂಥ ನಿರೂಪಕಿ ಪ್ರಗತಿ ಪುತ್ರನ್, ಹಾಗೆ ಎಲ್ಲ ತಾಂತ್ರಿಕ ವರ್ಗದವರಿಗೆ ಕೂಡ ನಾನು ಅಭಿನಂದನೆಯನ್ನು ವಿಶೇಷವಾಗಿ ಸಲ್ಲಿಸ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವುದರ ಮೂಲಕ ಹಲವಾರು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನೀವು ಏರ್ಪಡಿಸಿ ಅದರಲ್ಲಿ ಅಭಿವೃದ್ಧಿ ಗಳಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆಯನ್ನು ತಿಳಿಸಿ ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಸುಷ್ಮಿತಾ ಸಾಲಿಗ್ರಾಮ, ಹವ್ಯಾಸಿ ಯಕ್ಷಗಾನ ಕಲಾವಿದೆ. ಕರಾವಳಿ ಭಾಗದಲ್ಲಿ ಅದರಲ್ಲಿಯೂ ಕೂಡ ಕುಂದಾಪುರದ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಒಂದು ಅದ್ಭುತ ಕಾರ್ಯಕ್ರಮವಿದ್ದರೆ ಅದು ದೈಜಿವಳ್ಳ ಹಾಯ್ ಮಾತಾಡೋರಲ್ಲಿ ಕಾರ್ಯಕ್ರಮ. ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ಸಂಚಿಕೆಯಲ್ಲಿ ಸಾಧಕರ ಸಾಲಿನಲ್ಲಿ ನನ್ನ ಪ್ರತಿಭೆಗಳನ್ನು ಅನಾವರಣಗೊಳಿಸಲಿಕ್ಕೆ ಸಹಾಯ ಮಾಡಿದಂತಹ ಟೀಮ್ನ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಯಾವುದೇ ಒಬ್ಬ ಕಲಾವಿದನಿಗೆ ತನ್ನಲ್ಲಿರುವ ಕಲೆಯನ್ನು ಬೆಳೆಸಲಿಕ್ಕೆ ಮತ್ತು ಉಳಿಸಲಿಕ್ಕೆ ಬೇಕಾಗಿರುವಂಥದ್ದು ಅವಕಾಶ ಮತ್ತು ಪ್ರೋತ್ಸಾಹ. ಇಂತಹ ಒಂದು ಅವಕಾಶ ಮತ್ತು ಪ್ರೋತ್ಸಾಹವನ್ನು ನೀಡುತ್ತಾ ಇರುವಂತಹ ಈ ಚಾನಲ್ಗೆ ನಾನು ತುಂಬ ಮನಸ್ಸಿನಿಂದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಇದೇ 75ನೇ ಸಂಚಿಕೆಯನ್ನು ಪೂರ್ಣಗೊಳಿಸಿ ಮುಕ್ತಾಯದ ಹಂತದಲ್ಲಿರುವ ಈ ಹಾಯ್ ಮಾತಾಡುವ ಟೀಮ್ನ ಪ್ರತಿಯೊಬ್ಬ ಟೀಮ್ ಮೆಂಬರ್ಸ್ಗೆ ನಾನು ಈ ಮೂಲಕ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿಯೂ ಕೂಡ ಇಂತಹದ್ದೇ ಅದ್ಭುತ ಕಾರ್ಯಕ್ರಮಗಳು ಈ ಚಾನಲ್ನ ಮೂಲಕ ಮೂಡಿ ಬರಲಿ ಅಂತ ಇಡೀ ಚಾನಲ್ಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಕುಂದಾಪುರ ಕನ್ನಡ ಇದ ಭಾಷೆಯಲ್ಲ ನಮ್ ಬದುಕ. ಕುಂದಾಪುರ ಭಾಷೆ ಮೇಲಿಪ್ಪು ಪ್ರೀತಿ ಅಂತಿಂತದಲ್ಲ ಕಾಣಿ. ಪರೂರಿಗೆ ಹೋದಳಿಕೆ ನಮ್ ಪಕ್ಕದಲ್ಲಿಪ್ಪರ ಕುಂದಾಪುರ ಕನ್ನಡ ಮಾತಾಡ್ರೆ ಕೆಮಿ ಒಂದ್ಸಲ ನೆಟ್ಟಗಾತ್. ನಮ್ಮವ್ರ ಇಲ್ಲಿದ್ರ ಅಂಬು ಅಭಿಮಾನು ಅದ. ಬದುಕಿನೊಟ್ಟಿಗೆ ಬೆಸದ ಈ ಭಾಷೆ ಮಾತಾಡುಕೂ ಚಂದು, ಹಂಗೆ ಕೇಂಬುಕೂ ಚಂದು. ಹಂಗೆ ಇಲ್ಲಿಪ್ಪು ಪ್ರಸಿದ್ಧ ಪ್ರವಾಸಿ ತಾಣು, ದೇವಸ್ಥಾನ, ಹಂಗೆ ಇತಿಹಾಸ ಪ್ರಸಿದ್ಧ ಜಾಗಗಳನ್ನು ಕಾಂಬುಕೆ ದೇಶ ವಿದೇಶದಿಂದ ಜನರು ಇಲ್ಲಿಗೆ ಬತ್ರ. ಇಲ್ಲಿನ ಆಚಾರು ವಿಚಾರು ಸಂಸ್ಕೃತಿ ನಾಡು ನುಡಿಯ ಬಗ್ಗೆ ಹೇಳುಕ್ವಾರೆ ಪದುಗಳೇ ಸಾಕತಿಲ್ಲ. ಕುಂದಾಪುರ ಕನ್ನಡದಂಗೆ ವರ್ಷ ತಿಂಗಳ ಹೆಸರನ್ನು ಮೊದಲಿನ ಕಾಲದವ್ರು ಹ್ಯಾಂಗೆ ಹೇಳ್ತಿದ್ರಂದ್ರೆ, ಭಾರತ ತಿಂಗಳು ಶಿವರಾತ್ರಿ, ಸುಗ್ಗಿ ತಿಂಗಳು ಹಗ್ ತಿಂಗಳು, ಬ್ಯಾಸ್ಗಿ ಕಾರ್, ಆಸಾಡಿ ಸ್ವಾಣಿ, ಕನ್ನಿ ತಿಂಗಳು ದಿವಾಳಿ, ಕೊಡಿ ಹಂಚಸಿ. ಈಗಳು ಕುಂದಾಪುರ ಬದಿಗೆ ಈ ಹೆಸರಿಂದನೇ ವರ್ಷದ ಯಾವ ತಿಂಗಳು ಅಂದೇಳಿ ಹೇಳ್ತ್ರ. ಹಾಗೆ ಆಸಾಡಿ ಹಬ್ಬು ಅಜ್ಜಿ ಹೊಸ್ತ, ತುಳಸಿ ಪೂಜು ಕೊಡಿ ಹಬ್ಬು ದ್ವಾದಶಿ, ಹಾಗೆ ದಿವಾಳಿ ಸ್ವಾಣಿ ಆರತಿ ಜಕ್ಕಣಿ ಇತ್ಯಾದಿ ಹಬ್ಬ ಕುಂದಾಪುರ ಬದಿಗೆ ಆಚರಿಸಿದ್ರು. ದೀಪೋತ್ಸವ ಯಕ್ಷಗಾನ ಕಂಬಳ ಚೌತಿ ಹಿಂಗೆ ಬೇರೆ ಬೇರೆ ಹಬ್ಬದ ಆಚರಣೆಗಳ ಜನರಿಗೆ ತುಂಬ ಖುಷಿ ಕೊಡತ್ ಕಾಣಿ. ಕುಂದಾಪುರ ಕನ್ನಡ ಅಬ್ಬಿ ಭಾಷೆ ಇದ್ದಂಗೆ ಅಬ್ಬಿ ಋಣು ತೀರ್ಸುಕಾತಿಲ್ಲೇ. ಕುಂದಾಪುರ ಭಾಷೆ 1000 ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡ ಕುಣಿತ ಜನ ಜೀವನದೊಳಗೆ ಸೇರ್ಕೊಂಡಿತ್ತು. ಊರಲ್ಲಿರ್ಲಿ ಪರೂರಲ್ಲಿರ್ಲಿ ಕುಂದಾಪುರ ಭಾಷೆ ಹಂಗೆ ಮಾತಾಡ್ಕ ಕಾಣಿ. ಎಲೆ ಮರೆಯ ಕಾಯಿ ಹಂಗೆ ಬೆಳೆತಿಪ್ಪು ಮಸ್ತ್ ಪ್ರತಿಭೆಗಳು ಕುಂದಾಪುರ ಬಾಗ್ದಂಗಿದ್ರು. ಅವರ ಪ್ರತಿಭೆಗಳ 100 ಜನರಿಗೆ ಗೊತ್ತಾಯ್ಕ, ಅವರ ಪ್ರತಿಭೆಗೂ ಪ್ರೋತ್ಸಾಹ ಕೊಡ್ಕೆಂಬುದು ನಮ್ಮ ಈ ಹಾಯ್ ಮಾತಾಡುರ್ಲೆ ಕಾರ್ಯಕ್ರಮದ ಉದ್ದೇಶ. ಹಾಂಗಾಯಿ ಕುಂದಾಪುರ ಬಾಗ್ದಂಗಿಪ್ಪು ಅನೇಕ ಪ್ರತಿಭೆಗಳನ್ನು ಕಾರ್ಯಕ್ರಮದ ಮುಖಾಂತರ ಪರಿಚಯ ಮಾಡುವ ಪ್ರಯತ್ನ ನಾವು ಮಾಡಿದ್ದು. ಪ್ರತಿ ವಾರ ಬುಧವಾರ ಸಾಯಂಕಾಲ 6-7 ಗಂಟೆವರೆಗೂ ಬೇರೆ ಬೇರೆ ಪ್ರತಿಭೆಗಳನ್ನು ಕಾರ್ಯಕ್ರಮಕ್ಕೆ ಕರೆಸಿ ನಾವು ಅವರನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದು.
ಇದೀಗ ಯಶಸ್ವಿಯಾಗಿ 75 ಸಂಚಿಕೆಯನ್ನು ನಾವು ಪೂರೈಸ್ತಾ ಇತ್ತು. ಕಾರ್ಯಕ್ರಮದಂಗೆ ನಡೆದ ಕೆಲವು ತಮಾಷೆ ಸಂಗತಿ, ಅಭಿನಯ, ಹಾಗೆ ಮಾತುಕತೆ, ಹಾಗೆ ಹಾಡು ಹಾಡದ್ದು ಚಣ್ಣ ವಿಡಿಯೋ ಮುಖಾಂತರ ಕಾಂಬ. ಗುಡ್ಡೆಟ್ಟ ಮಗಣ್ತಿಗೆ ನೈಲಾಡಿ ಚಿಕ್ಕುಗೆ ನಾ ಮುಂಚೆ ಕೈಯ ಮುಕ್ಕಂತಿ, ನಾ ಮುಂಚೆ ಕೈಯ ಏನಂದ ಹೇಳಿ ಮುಕ್ಕಂತಿ, ಬಪ್ಪು ಇಗ್ನುಗಳ ತಡಿ ಹಾಕ. ಯಕ್ಷಗಾನ ಅನ್ನುವಂಥದ್ದು ಇಟ್ಸ್ ಮೈ ಪ್ಯಾಷನ್ ಆಯ್ತಲ್ಲ, ಆ ಕಲೆ ಎಂಬುದು ಚಿಕ್ಕಂದಿನಿಂದ ಸಹ ನಾನು ವೇಷವನ್ನು ಮಾಡ್ಕೊಂಡು ಬೆಳೆದವ. ನಮ್ಮ ಹಳ್ಳಾಡಿ ಸುಬ್ರಯ್ಯ ಮಲ್ಯರ್, ಸೊ ಅವರಿಂದಾಗಿ ಯಕ್ಷಗಾನ ಕಲ್ತವನ್ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸಲ್ಲಿ. ಇಪ್ಪ ಅದಾದ್ಮೇಲೆ ಒಂದು 15 ವರ್ಷ ಯಕ್ಷಗಾನದಿಂದ ವಿಮುಖನಾದೆ, ಪಿ ಯು ಸಿ ಇಂಜಿನಿಯರಿಂಗು ನನ್ನ ಕೆಲಸ ಇದರಿಂದಲ್ಲ. ಅದಾದಮೇಲೆ ಮತ್ತೆ ಆ ಒಂದು ವೇದಿಕೆ ಕೊಟ್ಟದಂಗೆ ಬೆಂಗಳೂರು ಬಂಡ್ ಸಂಘವೇ, ಬೆಂಗಳೂರು ಬಂಡ್ ಸಂಘದಲ್ಲಿ ಮತ್ತೆ ನಾನು ವೇಷ ಮಾಡಿದೆ. ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ಪ್ರಮೋದ್ ಚಂದ್ರ ಭಂಡಾರ ಅಂತಿದ್ರು, ಇವನೊಬ್ಬ ವೇಷ ಮಾಡ್ತಾ ಅಂತ ಮತ್ತೆ ಸುರೇಶ್ ಹೆಗಡೆ ಅಂತ ಅವರೆಲ್ಲ ಕರ್ಕೊಂಡೋಗಿ ನನಗೊಂದು ವೇಷ ಹಾಕ್ಸಿತ್ತು, ಜಾಂಬೋತಿ ಕಲ್ಯಾಣದ ಕೃಷ್ಣ. ಅದಾದ್ಮೇಲೆ ಮತ್ತೆ ಯಕ್ಷಗಾನ ಕಂಟಿನ್ಯೂ ಮಾಡಿದೆ. ಎಂತ ಕೈಯವ್ರು ಈ ನಮ್ಮನೆ ಮಾಡೋದು? ನಿಂಗೋದೇ ಕುಶಲ, ನಂಗೆಷ್ಟು ಬೇಜಾರತೈತು ಗೊತ್ತಾ? ಮದಿ ಅದು ಹೊಸತ್ರಂಗೆ ನನ್ನ ಗಂಡ ನನ್ನ ಎಷ್ಟು ಚಂದ ಕಾಣ್ತಿದ್ದೀರ. ನಾನು ನೆಗಾಡ್ರು ಎಷ್ಟು ಚಂದ ನೆಗಾಡ್ತೇ ಅಂಬಾರ. ನಾನು ನಡ್ಕೊಂಡವ್ರೆ ಅಯ್ಯೋ ಬಳ್ಳಿಯೇ ಬಳಕದಂಗೆ ಹೋಗ್ತಿದ್ದಿಲ್ಲ ಎಂದು ಒಂದು ಸೀರೆ ಉಟ್ರು ಎಷ್ಟು ಚಂದ ಮರೈತಿ ಎಂದು. ಈಗ ನಡ್ಕ ಹೊರ್ಸಕ್ ಏನ ಕೋಟೇಶ್ವರದ ರಥ ಆ ಬದಿ ಹೋತೈತಲ್ಲ ಅಂದ್ರು. ನಗಡ್ರ ಸೈ ಎಂತದ ರಕ್ಕಸಿ ಕಣ ನಗಾಡ್ತಿಲ್ಲ, ಸ್ವಲ್ಪ ಸುಮ್ಮನೆ ಕುಮ್ಕಾಗ್ಬೇಕೆ ಅಂದ್ರು. ಚೂರು ಒಂದು ಗನ ಸೀರೆ ಉಟ್ಕೊ ಹೊರ್ಸೆ ಏನು ಕುಟ್ಟಿ ಕಾಲ್ ಮೆಟ್ ಹಾಯ್ಕೊಂಡು ಎಲ್ಲಿಗೆ ಸವಾರಿ ಬಾರಿ ಹೊತ್ತ ಅಂದ್ರು. ನಾ ಕೂತ್ರು ತಪ್ಪು, ನಿಂತರು ತಪ್ಪು, ನಡೆದ್ರು ತಪ್ಪು, ಎಂತಕ್ಕೆ ಎಂತ ಕೇಳ ನಂಗೆ ಗೊತ್ತಿಲ್ಲ. ಹಾಂ ಹಾಂ, ದೇವಸ್ಥಾನದಂಗೆ ಒಂದು ಹುಡುಗಿ ಜೊತೆ ಲಾಯ್ಕ್ ಮಾಡಿ ಅಲ್ಲಿ ಹೆಂಗೆ ಮಾತಾಡ್ತಿದ್ರಲ್ಲ ಅದಕ್ಕೆ ಅದಕ್ಕೆ ನಾನು ಕಂಡ್ರಾತಿಲ್ಲ. ಬಿಡುವುದಿಲ್ಲ, ನಾನು ಬಿಡುವುದಿಲ್ಲ. ನಾನು ಅರುಂಧತಿ ಅಂದಳಿ ತೋರಿಸ್ದೆ, ಅವ್ರಿಗೆ ಬುದ್ಧಿ ಕಲಿಸ್ದೆ, ನಾನು ಬಿಡುವುದಿಲ್ಲ ಕಣ. ಆಹಾ ಆಹಾ, ಇದೆಂತಹ ದೃಶ್ಯವನ್ನು ನಾನು ನೋಡುತ್ತಿದ್ದೇನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಕೃಷ್ಣ ನನ್ನ ಮನೆ ಬಾಗಿಲಿಗೆ ಬಂದಿದ್ದಾನೆ. ಶ್ರೀಕೃಷ್ಣ ನಮ್ಮ ಮನೆಗೆ ಬರಬೇಕೆಂದು ನಾನೂ ಬಯಸಿದವನೇ. ಆದರೆ ಇದು ಹಸ್ತಿನಿ ಕೃಷ್ಣ, ನಿನಗಾಗಿ ಪರಮ ಭಾಗವತೋತ್ತಮರೆನಿಸಿದಂತಹ ಭೀಷ್ಮಾಚಾರ್ಯರು, ಕೃಪಾ ದ್ರೋಣಾಚಾರ್ಯರು ಕಾಯುತ್ತಿದ್ದಾರೆ. ಸಂಧಾನಕ್ಕೆಂದು ನೀನು ಬರುವುದನ್ನು ಖಾತ್ರಿಪಡಿಸಿಕೊಂಡ ದುರ್ಯೋಧನ ನಿನ್ನ ಸ್ವಾಗತಕ್ಕಾಗಿ ಸಿದ್ಧನಾಗಿದ್ದಾನೆ. ಆದರೆ ಆದರೆ ನೀನು ನಮ್ಮ ಮನೆ ಬಾಗಿಲಿಗೆ ಬಂದೆಯಲ್ಲ. ನನ್ನ ಕಣ್ಣನ್ನು ನಾನೇ ನಂಬಲಾಗುತ್ತಿಲ್ಲ. ಇದು ಸತ್ಯವೋ ಮಿಥ್ಯವೋ, ನನ್ನ ಭಾವದ ಭ್ರಮೆಯೋ, ನನಗೆ ತಿಳಿಯುತ್ತಿಲ್ಲ. ಕೃಷ್ಣ, ನೀನು ದೀನ ಜನಬಂಧು, ಕರುಣಾ ವಾರಿಧಿ, ದಿವ್ಯ ಮಂಗಳ ಮೂರ್ತಿಯಾದ ನಿನ್ನ ರೂಪವನ್ನು ಈ ಚರಮ ಚಕ್ಷುಗಳಿಂದ ಕಣ್ತುಂಬಿಕೊಳ್ಳುತ್ತಿದ್ದೇನೆ. ಕೃಷ್ಣ, ಸಚ್ಚಿದಾನಂದ ಮೂರ್ತಿಯಾದ ನಿನ್ನನ್ನು ನನಗೆ ತಿಳಿದಂತೆ ಹಾಡುತ್ತಾ ಪಾಡುತ್ತಾ ಸ್ತುತಿಸುತ್ತಾ ಭಕ್ತಿ ಭಾವದಲ್ಲಿ ಮೈ ಮರೆಯುತ್ತಿದ್ದೇನೆ. ಕೃಷ್ಣ, ಮೈ ಮರೆಯುತ್ತಿದ್ದೇನೆ. ನಿನ್ನ ದರ್ಶನ ಮಾತ್ರದಿಂದ ಜನ್ಮ ಜನ್ಮಾಂತರದ ಪಾಪವೆಲ್ಲ ಕಳೆದು ಹೋಯಿತು. ಜನ್ಮ ಮೃತ್ಯು ಜರ ವ್ಯಾಧಿಗಳಿಂದ ಬಿಡುಗಡೆ ದೊರೆಯಿತು. ಧನ್ಯನಾದೆ ಪ್ರಭು, ಧನ್ಯನಾದೆ. ಬಾಲ್ಯ ಹೆಚ್ಚಿನ ಪಕ್ಷ ಎಲ್ಲರಿಗೂ ಒಂದು ನಮಗೆ ಗಮ್ಮತ್ತೆ ಬಾಲ್ಯ ಅಂದ್ರೆ. ಬಾಲ್ಯದಾಗಿದ್ದೆಲ್ಲ ನಾವು ಅದ್ ಮಾಡಕ್ ಇದ್ ಮಾಡ್ಕೊಂಬ ಹಂಬಲಕ್ಕಿಂತ ಹೆಚ್ಚು ಆಡುದು ಒಂದೇ ನಮಗಿದ್ದದ್ದು, ಬರೀ ಆಡುದು ಆಡುದು ಓದುದು ಅಷ್ಟಕ್ಕಷ್ಟೇ, ಎಷ್ಟು ಬೇಕೋ ಅಷ್ಟೇ ಓದ್ಕೊಂಡಿದ್ದವ್ರು ನಾವೆಲ್ಲ.
ಕಡಿ ಕಡೆಗೆ ಓದುದೋ ಈ ಕಲೆ ಬಗ್ಗೆ ಒಂದೊಂದು ಇಂಟ್ರೆಸ್ಟ್ ಒಪ್ಪು ಶುರು ಆಯ್ತು. ಆದ್ರೆ ಆಟದ ಬಗ್ಗೆ ಹೇಳ್ಕ ನಾನು ಸಣ್ಣಕ್ಕೆ ಪಶ್ಚಿತಿ ಹೇಳ್ಕಾರೆ. ನಾವು ಇದ್ದದ ಒಂದು ದೇವಸ್ಥಾನದ ಹತ್ರ ಮನೆಗಿದ್ದಿತ್ತು. ನಮ್ಮ ಅಪ್ಪಿಂದ ಅಂಗಡಿ, ಅಂಗಡಿಗೆ ಹೋಗ್ಬೋದು, ಚಾಕ್ಲೇಟ್ ತಕ ತಿಂಬುದು, ಬೇಕಾದ್ದು ತಿನ್ಕೊಂಡು ಐಕಂದು ಬಂದವ್ರನ್ನ ಮಾತಾಡ್ಸ್ಕೊಂಡು. ಅದು ಈ ಮಳೆಗಾಲ ಬಂದ್ರಂತೂ ಬಾಲ್ಯ ನಮಗೆ ಅಷ್ಟು ಖುಷಿ. ಈಗಿನ ಮಕ್ಕಳಿಗೆಲ್ಲ ಆ ಗಮ್ಮತ್ ಇಲ್ಲಿ. ಈಗ ನಾವು ಮಾಡಿದ ಗಮ್ಮತ್ತೇ ಬೇರೆ. ಆ ದೋಣಿ ಬಿಡುದು ಕಾಣ್ತ್ರಿಯ, ಮಳೆಗೆ ಆಡುದು ಕಾಣ್ತ್ರಿಯ, ಸೈಕಲ್ ತಕ ತಿರುಗುದು ಕಾಣ್ತ್ರಿಯ, ನಮ್ಗೆ ಯಾವುದಕ್ಕೂ ಬೇಡ ಅಂದೋರಿಲ್ಲ. ಈಗ ಹಾಗಲ್ಲ, ನಾವು ನಮ್ಮ ಮಕ್ಕಳಿಗೆ ಹೆಚ್ಚು ಇದು ಮಾಡಿ ಹಾಕತ್ತ, ಬಂದಿ ಮಾಡಿ ಹಾಕ್ತಿತ್ತು. ಅಲ್ಲಿ ಹೊರೆ ನೀ ಬೀಳತ್ತೆ, ಇಲ್ಲಿ ಹೋದ್ರೆ ಹಾಂಗೆ ಹತ್ತಿ, ಇಲ್ಲಿ ಹೊರೆ ನಿಂಗೆ ಅಲರ್ಜಿ ಆತಂದೇಳಿ ಹಂಗೆ ಮಾಡೋಕ್ಕಾಗ. ಮಕ್ಳನ್ನ ಬಿಡಿ, ನಾವೆಲ್ಲ ಕಂಡಂಗೆ ನಮ್ಮ ಬಾಲ್ಯ ಹೆಂಗಾಯ್ತು, ಹಾಗೆ ಈಗಿನ ಮಕ್ಕಳು ಮಾಡಲಿ ಅಂದೇಳಿ ಆಸೆ. ಅಷ್ಟು ಚಂದದಲ್ಲಿ ನಮ್ಮ ಬಾಲ್ಯ ಎಲ್ಲ ಹೋಯ್ತು. ಎಷ್ಟು ಜನ ಅಪ್ಪ ಅಮ್ಮನಿಗೆ ಎಷ್ಟು ಹೇಳಿದ್ರು, ಬೇಡ ಯಕ್ಷಗಾನ ಅದಕ್ಕೆಲ್ಲದಕ್ಕೂ ಸೇರಿಸ್ಬೇಡ, ಅವಳು ಓದೋದ್ರಿಗಿರ್ಲಿ, ಒಂದು ಕೆಲಸ ಕಮ್ಮಿ ಹತ್ತು ಕಡೆ ನಿಮಗೆ ಎಂತ ಇರುವುದಿಲ್ಲ, ನಿಮ್ಮನ್ನು ದುಡ್ಸ್ಕೊಂಬಾರ ಯಾರು, ಮತ್ತೆ ನಿಮ್ಗೆ ಅನ್ನ ಹಾಕೋರು ಯಾರು ನಾಡ್ದಿಗೆ ಅಂತ ಹೇಳಿ ಕೇಳ್ರೆ. ಅಪ್ಪ ಹೇಳ್ರಿ, ಮೂರು ಮಕ್ಕಳನ್ನ ಹೆತ್ತಿದ್ದೆ ನಾನು, ಮೂರು ಮಕ್ಕಳನ್ನ ಸಾಕಿದೆ, ನಂಗೇನು ಕಷ್ಟ ಇಲ್ಲ, ಯಾಕಂದ್ರೆ ನಾನು ಮೂರು ಮಕ್ಕಳನ್ನ ಅದೇ ರೀತಿ ಬಳಸ್ಕೊಂಡಿದ್ದೆ ಅಂತ ಹೇಳಿ ಹೇಳಿ. ನಂಗೆ ಅದಕ್ಕೆ ಅಪ್ಪ ಯಾಮ್ನೆ ರೋಡ್ ಮಾಡಲ್ಲ, ನಾನು ಎಷ್ಟೇ ಏನೇ ಮಾಡಿದ್ರು ನಂಗೆ ಅವರೇ. ಪ್ರೀತಿ ಅಂದ್ರೆ ಏನು? ನಂಬಿಕೆ. ಗಂಡು ಹೆಣ್ಣು ಏನಕ್ಕೆ ಲವ್ ಮಾಡ್ತಾರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ. ಜೀವನ ಸಾಗಿಸ್ಲಿಕ್ಕೆ ಏನು ಬೇಕು? ಪ್ರೀತಿಸೋ ಮನಸ್ಸಿರಬೇಕು, ಒಪ್ಪಿಸೋ ತಾಕತ್ತಿರಬೇಕು, ವ್ಯಕ್ತಿ ಮೇಲೆ ನಂಬಿಕೆ ಇರಬೇಕು, ಎಷ್ಟೇ ಕಷ್ಟ ಆದರೂ ಬಿಟ್ಟು ಹೋಗದೆ ಇರೋ ನೀಯತ್ತಿರಬೇಕು. ಮತ್ತೆ ದುಡ್ಡು, ನಿಜವಾದ ಪ್ರೀತಿಗೆ ದುಡ್ಡು ಬೇಕಾಗಿಲ್ಲ. ಪೋಸ್ಟ್ ಆಫೀಸಿಗಲ್ವಾ ರಮಾನಾಥ, ಅವನ ಹತ್ರ ಮಾತಾಡ್ತಾ ಕೂತ್ಕೊಳ್ಳೋದು ಬೇಡ. ಈಗ ಹುಡುಗಿ ಮನೆ ಹೋದಾಗ ಹುಡುಗಿ ಮನೆಯವರು ನಮ್ಗೆ ಏನಾದರೂ ಪ್ರಶ್ನೆ ಕೇಳಿದರೆ ನಮಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿರಬೇಕು, ಹೌದಲ್ವಾ? ಇಲ್ಲ ನಾವು ಹೆಡ್ರು ಒದಡ್ರು ಅಂತ ಗೊತ್ತಾಗ್ತದೆ, ಹೌದಲ್ವಾ? ಆದ್ದರಿಂದ ಅಲ್ಲಿ ಹುಡುಗಿ ಮನೆ ಹೋದಾಗ ಕೆಲವು ನನಗೆ ಸಂದೇಹ ಉಂಟು, ಡೌಟ್ ಉಂಟು. ಆ ಡೌಟನ್ನು ಪರಿಹರಿಸಿದ್ರೆ ಮಾತ್ರ ನಿನ್ನ ಜೊತೆ ಹುಡುಗಿ ನೋಡ್ಲಿಕ್ಕೆ ಬರ್ತೇನೆ, ನಾನು ಹುಡುಗಿ ನೋಡ್ಲಿಕ್ಕೆ ಬತ್ತಿಲ್ಲ. ನಂಬರ್ ಒಂದೇನು ಡೌಟ್, ಈ ಬಾವಿಗೆ ಬೀಗ ಹಾಕೋದು ಹೆಂಗೆ? ಬಾವಿಗೆ ಬೀಗ ಹಾಕೋದು ಹೆಂಗೆ? ಬಾವಿಗೆ ಬೀಗ ಹಾಕೋದು ಹಂಗನ್ನ, ಬಾವಿಗೆ ಬೀಗ ಹಾಕೋದು ಹಂಗನ್ನ, ಬಾವಿಗೆ ಬೀಗ ಹಾಕೋದು ಹಂಗನ್ನ, ಬೀಗ ತಗೊಂಬೋದ ಬಾವಿಗೆ ಹಾಕೋದು? ಅಯ್ಯೋ ದೇವ್ರೇ. ಪಡುಗಡಲ ನೀಲಿಯಳು ಎಡ ಬಿಡದೆ ದುಡಿಯುವರು, ಒಡಲ ತುತ್ತನ್ನು ಹುಡುಕಿ ನಡು ನೀರಿಗಿಳಿಯುವರು. ಹಡಗೋ ಹಾಯಿಯೋ ತಡೆವ ಬಿರು ಗಾಳಿಯೋ, ಪಡೆದು ಬಂದಿಹ ದುಡಿಮೆ ಎಂದು ಬಿಡರು. ಇವರೇ ನಮ್ಮ ಕರಾವಳಿಯ ಮೀನುಗಾರರು. ಪ್ರೀತಿಯಲ್ಲಿ ಇರು ಸುಖ ಗೊತ್ತೇ ಇರಲಿಲ್ಲ, ಹೂವಂತಿಯ ಹೂವಂತಿಯ ಬಾಂತಿಯ ತಾಂತಿಯ ತುಟಿಗಳ ಸಿಹಿಯಂಚಲಿ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂವಂತಿಯ ಹೂವಂತಿಯ.
ಬಂತಿಯ ಬಂತಿಯ ತಂತಿಯ. ನೀವು ಮೊದಲೇ ಅನ್ಸ್ಕೊಂಡಿದ್ರೆ ನಾನು ಒಂದು ಲೆಕ್ಚರರ್ ಆಯ್ಕು ಮಕ್ಕಳಿಗೆ ಪಾಠ ಹೇಳಿಕೊಡ್ಕ ಅಂತೇಳಿ, ಗೋಲ್ ಇದ್ದಿತ್ತ ನಿಮ್ಮದು? ಸತ್ಯ ಇಲ್ಲ ಮೇಡಮ್, ನಾನು ನಿಜ ಹೇಳಬೇಕಂದ್ರೆ ನನ್ನ ಗೋಲ್ ಇದ್ದದ್ದು ಇವತ್ತು ನೀವು ಕೂತಿದ್ದೀರಲ್ಲ ಈ ಸೀಟ್ ಮೇಲೆ, ನನ್ನ ಗೋಲ್ ಇತ್ತು ನಿಜ ಹೇಳಬೇಕಂದ್ರೆ. ಅಲ್ಲಿ ಹೋಗಬೇಕು, ಹಾಗೆ ಒಂದೆರಡು ಅಟೆಂಪ್ಟ್ ಕೂಡ ಮಾಡಿದ್ದೆ. ಬೇಸಿಕಲಿ ನಮ್ಮದು ಫೋಟೋಜೆನಿಕ್ ಫೇಸ್ ಅಲ್ಲ, ಪ್ರಾಂಪ್ಟ್ ಆಗಿ ಒಪ್ಕೋತೀವಿ. ಸೊ ಆದರೂ ಸ್ಟುಡಿಯೋಗೆ ಹೋಗಿ ಒಂದು ಎರಡು ಮೂರು ಫೋಟೋ ಎಲ್ಲ ತೆಗೆಸಿ, ಯಾವ್ದ್ಯಾವ್ದು ಲೆಟ್ರ್ ಅಡ್ರೆಸ್ ಎಲ್ಲ ಗೊತ್ತಿತ್ತು ಒಂದಿಷ್ಟು ಚಾನಲಿಗೆಲ್ಲ, ಅದ್ರ ಕಾಪಿ ಮಾಡಿ ಕಳಿಸಿದ್ದೆ ನಾನು ತುಂಬ ಆಸಕ್ತ ಹಾಗೆ ಹೇಗೆ ಅಂತ. ಯಾವುದೇನು ರಿಪ್ಲೈ ಬರಲಿಲ್ಲ. ಯಾವ ಥರ ಅಪ್ಲೈ ಮಾಡಿದ್ರು ನಮಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲ, ಬಟ್ ರಿಪ್ಲೈ ಬರಲಿಲ್ಲ. ಸೊ ಅಲ್ಟಿಮೇಟ್ಲಿ ಏನಾದರೂ ಒಂದು ಕೆಲಸ ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಲೆಕ್ಚರ್ ಫೀಲ್ಡಿಗೆ ಬಂದಿದ್ದು ಬಿಟ್ಟರೆ ತುಂಬ ಇಂಟ್ರೆಸ್ಟಿಂದ ಬಂದಿದ್ದು ಖಂಡಿತ ಅಲ್ಲ. ಆದರೆ ಬಂದ ಮೇಲೆ ಅದಕ್ಕೆ ಅನ್ಯಾಯ ಮಾಡಲಿಕ್ಕೆ ನಾವೆಲ್ಲೂ ಕೂಡ ಬಿಡಲಿಲ್ಲ. ಕ್ವಾಟ್ರ್ ಎಣ್ಣೆ ಕುಡಿಯೋಕೆ ಲೀಟ್ರ್ ನೀರು ಹಾಕಬೇಕೆ, ಕ್ವಾಟ್ರ್ ಎಣ್ಣೆ ಕುಡಿಯೋಕೆ ಲೀಟ್ರ್ ನೀರು ಹಾಕಬೇಕೆ, 90 ಸಾಕು ನಾನು ಟೈಟಾಗಿರೋಕೆ, 90 ಮೇಲೆ 60 ಸಾಕು ಹಾಯಾಗಿರೋಕೆ ಹಾಯಾಗಿರೋಕೆ, ಕ್ವಾಟ್ರ್ ಎಣ್ಣೆ ಕುಡಿಯೋಕೆ ಲೀಟ್ರ್ ನೀರು ಹಾಕಬೇಕೆ. ಬಾರ್ನಾಗೊಂದು ಕ್ವಾಟ್ರು ಕುಡಿದು ಹೋದ್ರೆ ಏನಾಯ್ತು, ಕಾರ್ನಾಗೊಂದು ಪಾರ್ಸಲ್ ಹಿಡಿದು ಹೋದ್ರೆ ಏನಾಯ್ತು, ಮನೆ ಬಿಟ್ಟು ನನ್ನ ಹೋಗು ಅಂದರೇನು, ಸ್ವರ್ಗದಂತ ಬಾರು ನನ್ನ ಹತ್ತಿರ ಕರೆದಾಯ್ತು. ಹಾ, ಕ್ವಾಟ್ರ್ ಎಣ್ಣೆ ಕುಡಿಯೋಕೆ ಲೀಟ್ರ್ ನೀರು ಹಾಕಬೇಕೆ, ಕ್ವಾಟ್ರ್ ಎಣ್ಣೆ ಕುಡಿಯೋಕೆ ಲೀಟ್ರ್ ನೀರು ಹಾಕಬೇಕೆ. ವೀಕ್ಷಕರ, ಇವತ್ತು ನಾವು ಹಾಯ್ ಮಾತಾಡೋಲೆ ಕಾರ್ಯಕ್ರಮದ ಕೊನೆಯ ಸಂಚಿಕೆಯ ಕೊನೆಯ ಭಾಗದಂಗಿತ್ತು. ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದು. ಈ ಕಾರ್ಯಕ್ರಮದ ಮೂಲಕ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೆ. ಅದರಲ್ಲಿ ಮುಖ್ಯವಾಗಿ ಇಷ್ಟರೊಳಗೆ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ರಲ್ಲ, ನಾವು ಒಂದು ಫೋನ್ ಮಾಡಿದ್ರು ಕೂಡಲೇ ಓಕೆ ಖಂಡಿತ ಬತ್ತು ನಾವು ನಿಮ್ಮ ಕಾರ್ಯಕ್ರಮಕ್ಕೆ ಅಂತೇಳಿ ಹೇಳಿ ಬಂದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೆ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಫಸ್ಟ್ ಅಂದರೆ ನಿರೂಪಣೆ ಮಾಡಿದ್ರು ಆಲ್ವಿನ್ ಅಂದ್ರಾದೆ ಸರ್, ಅವರಿಗೂ ಧನ್ಯವಾದಗಳು. ಹಾಗೆ ಅವ್ರ ನಂತರ ಸುನೀಲ್ ಪಾಂಡೇಶ್ವರ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ಯಾರ, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಇನ್ನು ಮುಖ್ಯವಾಗಿ ನಮ್ಮ ದೈಜವಾಡ್ ಉಡುಪಿ ಸ್ಟುಡಿಯೋದ ಮ್ಯಾನೇಜಿಂಗ್ ಡೈರೆಕ್ಟರ್ ಕಿಶೋರ್ ಸರ್, ಹಾಗೆ ಮ್ಯಾನೇಜರ್ ಕೆವಿನ್ ಸರ್, ಹಾಗೆ ನಮ್ಮ ದೈಜವಾಡ್ ಉಡುಪಿ ಸ್ಟುಡಿಯೋದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೆ. ಅದಕ್ಕಿಂತ ಇನ್ನೂ ಮುಖ್ಯವಾಗಿ ವೀಕ್ಷಕರು, ನೀವಿಲ್ಲದೆ ನಮ್ಮ ಕಾರ್ಯಕ್ರಮ ಇಷ್ಟು ಒಂದು 75 ಸಂಚಿಕೆಗೆ ಪೂರೈಸೋಕೆ ಸಾಧ್ಯ ಇಲ್ಲ ಅಂತಲೇ ನಾನು ಹೇಳ್ತೆ. ಮುಖ್ಯವಾಗಿ ನಿಮ್ಮೆಲ್ಲ ಎಲ್ಲ ವೀಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಕೊನೆಯ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೆ. ಹಾಗೆ ವೀಕ್ಷಕರು, ಇದಾಗಿತ್ತು ಇವತ್ತಿನ ಹಾಯ್ ಮಾತಾಡೋಲೆ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ಕಾಂತ ಐಕಣಿ, ದೈಜವಾಡ್ 24x7.